ಐ ಫ್ರೆಂಡ್ಸ್ ಐ ಎಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಗೋರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸರ್ಕಾರದ ಯೋಜನೆಗಳು ನಮ್ಮ ಭಾರತ ಸರ್ಕಾರದ ಯೋಜನೆಗಳು ನಾನು ನಿಮಗೆ ಪಾರ್ಟ್ ಒನ್ನಲ್ಲಿ ಆಲ್ರೆಡಿ ನಾನು ಒಂದು ಸಚಿವಾಲಯ ಅಂದರೆ ಒಂದು ಮಿನಿಸ್ಟ್ರಿ ಕಣ್ ಕವರ್ ಮಾಡಿದ್ದೀನಿ ಸೊ ಇದು ವೆರಿ ಇಂಪಾರ್ಟೆಂಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೋಡಿ ನಾನು ಒಂದು ಸ್ಕೀಮ್ ತಗೊಂಡ್ರೆ ಆ ಸ್ಕೀಮಲ್ಲಿ ಅದರ ಬ್ಯಾಕ್ಗ್ರೌಂಡ್ ಏನು ಅದರಿಂದ ಏನು ಉಪಯೋಗ ಸೊ ಎಲ್ಲ ರೀತಿ ಅದರದ್ದು ಒಂದು ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ನಾವು ನೋಡಿದಾಗ ಏನಾಗುತ್ತೆ ಸೊ ಅದ್ರ ಮೇಲೆ ಕ್ವೆಶನ್ಸ್ ಏನೇ ಬಂದರು ಮತ್ತು ನಿಮಗೆ ಯಾವ್ದಾರು ಸ್ಕೀಮ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮ್ಮ ಆನ್ಸರ್ ರೈಟಿಂಗಲ್ಲಿ ಸೊ ಎಲ್ಲ ರೀತಿ ಎಕ್ಸಾಮ್ಗಳು ಎಸ್ಪೆಷಲಿ ಯು ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮ್ಗಳಿಗೆ ಮತ್ತು ನಿಮ್ಮ ಎಫ್ ಡಿ ಎಸ್ ಡಿ ಆಗಿರ್ಬೋದು ಪಿ ಎಸ್ ಎಕ್ಸಾಮ್ಗಳಿಗೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಸೊ ಈ ಒಂದು ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಅಂತಂದರೆ ಈ ಒಂದು ವರ್ಷದಲ್ಲಿ ಲಾಸ್ಟ್ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಟು ಮಾರ್ಚ್ ತನಕ ಏನೇನು ಸ್ಕೀಮ್ಗಳು ಇದ್ವು ಏನೇನು ಸ್ಕೀಮ್ ಬಗ್ಗೆ ಮಾತಾಡಿದ್ರು ಏನೇನು ಸ್ಕೀಮು ಒಂದು ಮುಂದೆ ಇತ್ತು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ನಾವು ತೊಗಿ ಹೋಗೋಣ ಇದು ಪಾರ್ಟ್ ಟು ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ಗೆ ತಿಳ್ಕೊಳ್ಳೋಣ ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನಾವು ವೀಡಿಯೋ ಒಂದಲ್ಲಿ ಏನು ಮಾಡಿದ್ವಿ ನಿಮಗೆ ಗೊತ್ತಿದೆ ಸಚಿವಾಲಯದ ಅಂಡ್ರಲ್ಲಿ ಏನೇನು ಸ್ಕೀಮ್ ಬರುತ್ತೆ ಸೊ ಈ ಬೇಸಿಸ್ ಮೇಲೆ ನಾವು ಹೋಗ್ತಾ ಇದ್ದೀವಿ ನೋಡ್ತಾ ಅಂದರೆ ಸ್ಕೀಮ್ಗಳನ್ನ ಲಿಸ್ಟ್ ಮಾಡ್ಕೊಂಡು ಹೋಗೋದ ಬದಲು ಆ ಒಂದು ಸಚಿವಾಲಯದ ಅಂಡ್ರಲ್ಲಿ ಏನು ಬರುತ್ತೆ ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ಆ ಸಚಿವಾಲಯ ಯಾವುದು ಅಂತ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ಸೊ ಪ್ರಿಲಿಮ್ಸ್ಗಳಲ್ಲಿ ಕೇಳ್ತಾರೆ ನಿಮಗೆ ಪೇಪರ್ ಒನ್ ಪೇಪರ್ ಟು ಆಗಿರ್ಬೋದು ನಿಮಗೆ ಕೆ ಎಸ್ ಎಲ್ ತಗೊಂಡ್ರೆ ಪೇಪರ್ ಒನ್ನಲ್ಲಿ ಕೇಳ್ತಾರೆ ಯು ಪಿ ಎಸ್ ಸಿ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಅಲ್ಲೂ ಕೂಡ ಪೇಪರ್ ಒನ್ನಲ್ಲಿ ಕೇಳ್ತಾರೆ ಎಫ್ ಡಿ ಎಲ್ಲೂ ಕೂಡ ಪೇಪರ್ ಒನ್ನಲ್ಲಿ ಬರುತ್ತೆ ಸೊ ಪಿ ಎಸ್ ಐಲ್ಲೂ ಕೂಡ ಬರುತ್ತೆ ಸೊ ಅದರಿಂದ ವೆರಿ ಇಂಪಾರ್ಟೆಂಟು ನಮ್ಮ ಪೇ ಪಾರ್ಟ್ ಒನ್ನಲ್ಲಿ ಯಾವುದ್ರ ಬಗ್ಗೆ ತಿಳ್ಕೊಂಡಿದ್ವಿ ನೋಡಿಲ್ಲ ದಯವಿಟ್ಟು ಪಾರ್ಟ್ ಒನ್ ವಿಡಿಯೋ ನೋಡಿ ಪಾರ್ಟ್ ಒನ್ನಲ್ಲಿ ನಾವು ರೈತರು ಅಂದರೆ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಬಗ್ಗೆ ತೊಗೊಂಡು ತಿಳ್ಕೊಂಡಿದ್ವಿ ಅಂದರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮಲ್ ವೆಲ್ಫೇರ್ ಆ ಒಂದು ಸಚಿವಾಲಯದ ಸ್ಕೀಮ್ಗಳ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಇವತ್ತಿನ ವಿಡಿಯೋಲಿ ನಾವು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಇದಕ್ಕೆ ಹೋಕಿನ ಮುಂಚೆ ಇದು ಅನ್ನ ಅಕಾಡೆಮಿ ಒಂದು ಅತಿ ದೊಡ್ಡ ಕಲಿಕಾ ವೇದಿಕೆ ನಿಮಗೆ ಗೊತ್ತಾಯಿದೆ ತರ್ಟಿ ಪ್ಲಸ್ಗಿಂತ ಎಜುಕೇಟರ್ಸ್ ಕ್ವಾಲಿಫೈಡ್ ಎಜುಕೇಟರ್ಸ್ ಇದ್ದರೆ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಪಿ ಸಿ ಈ ಎಕ್ಸಾಮ್ಸ್ಗಳಿಗೆ ನಿಮಗೆ ಇಲ್ಲಿ ಕೋಚಿಂಗ್ ಸಿಗ್ತಕ್ಕಂಥದ್ದು ಆನ್ಲೈನ್ ಕೋಚಿಂಗ್ ಆಗಿರುತ್ತೆ ಮತ್ತು ಇಲ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಝಸ್ ಇರುತ್ತೆ ಡೀಟೇಲ್ ಟೆಸ್ಟ್ ಸೀರೀಸ್ ಇರುತ್ತೆ ಈವನ್ ಕರ್ನಾಟಕದ ಕೆ ಎ ಎಸ್ಗೋಸ್ಕರ ಟೆಸ್ಟ್ ಸೀರೀಸ್ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಅದಕ್ಕೂ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಮತ್ತು ಎಜುಕೇಟರ್ ಜೊತೆ ಚಾಟ್ ಮಾಡ್ಬೋದು ನೀವು ಏನಾದರೂ ನಿಮ್ಮದು ಡೌಟ್ಸ್ ಇದೆ ಕ್ಲಿಯರ್ ಕ್ಲಿಯರ್ ಮಾಡ್ಕೋಬೋದು ಸೊ ಇದಷ್ಟೇ ಅಲ್ಲ ಈ ಎಕ್ಸಾಮು ಬಂದು ನಿಮಗೆ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ ಕೆ ಎಸ್ ಎಕ್ಸಾಮು ಮತ್ತು ಕೆ ಪಿ ಎಸ್ ಐ ಎಕ್ಸಾಮು ಎಫ್ ಡಿ ಎಸ್ ಡಿ ಎಕ್ಸಾಮು ಪಿ ಡಿ ಒ ಮತ್ತು ಇನ್ನು ಎಲ್ಲ ರೀತಿಯ ಎಕ್ಸಾಮ್ಗಳು ಏನು ನಡೆಯುತ್ತೆ ನಮ್ಮ ಕರ್ನಾಟಕದ ಪಿ ಎಸ್ ಸಿಲಿ ಸೊ ಆ ಎಲ್ಲ ಎಕ್ಸಾಮ್ಗಳು ನೀವು ಇಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು ಸೊ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮು ಕವರ್ ಆಗುತ್ತೆ ಇಲ್ಲಿ ನೀವು ಈ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತಂದರೆ ನನ್ನ ಒಂದು ಲೆ ರೆಫರಲ್ ಕೋಡ್ ಇದೆ ಬ್ಯಾಂಕಿಂಗ್ ಫೋರಮ್ ಒನ್ ಅಂತ ಈ ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೆ ಎಸ್ ಪ್ರಿಲಿಪ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಇದೆ ಸೊ ಇದಕ್ಕೆ ನೀವು ಏನಾದ್ರು ತಗೋಬೇಕಂತಂದ್ರೆ ಈ ಕೋಡ್ನ ಯೂಸ್ ಮಾಡ್ಕೊಳ್ಳಿ ಬ್ಯಾಂಕಿಂಗ್ ಫೋರಮ್ ಒನ್ ಅಂತ ರೆಫರಲ್ ಕೋಡ್ನ ಫೋರಂ ಒನ್ ಅಂತ ಸೊ ಸೊ ದಟ್ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ನಿಮ್ಗೆ ಗೊತ್ತಿದೆ ಈ ಅನ್ನ ಅಕಾಡೆಮಿ ಅಂತಕ್ಕಂಥದ್ದು ಒಂದು ವೆರಿ ಇಂಪಾರ್ಟೆಂಟ್ ಇರ್ತಕ್ಕ ದೊಡ್ಡ ಒಂದು ಸಂಸ್ಥೆ ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಹೆಂಗೆ ಸಬ್ಸ್ಕ್ರಿಪ್ಷನ್ ತೊಗೊಳೋ ಅದ್ರ ರೇಟ್ಸ್ ಏನು ಅಂತ ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸ್ಲೈಡ್ಸ್ಗಳನ್ನ ಹಾಕ್ಕೊಡ್ತೀನಿ ಸೊ ಫಸ್ಟ್ ಏನು ಮಾಡೋಣ ಅಂದರೆ ಈ ಒಂದು ಸ್ಕೀಮ್ಸ್ ಬಗ್ಗೆ ನೋಡ್ತಾ ಹೋಗೋಣ ಹಾಂ ನೋಡಿ ಇಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ ನಿಮ್ಗೆ ಏನೇನು ಸಿಗ್ತದೆ ಹೇಳಿ ಈ ಕೀ ಫೀಚರ್ಸ್ ಏನು ಅನ್ನ ಅಕಾಡೆಮಿ ಇದು ಅಂತಂದರೆ ನಿಮಗೆ ಮನೆಯಿಂದನೇ ಓದ್ಬೋದು ನಿಮ್ಮ ಮೊಬೈಲಲ್ಲಿ ನೋಡ್ಕೋಬೋದು ಎಲ್ಲ ವೀಡಿಯೋ ಆಕ್ಸೆಸ್ ಮಾಡ್ಬೋದು ಪರ್ ಟೇಗೆ ನಿಮಗೆ ಹದಿನೆಂಟು ರೂಪಾಯಿ ಇಲ್ಲಿರುತ್ತೆ ಲೈವ್ ಡಾಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಇ ಎಮ್ ಐ ಆಪ್ಷನ್ ಕೂಡ ಇದೆ ನಿಮ್ದು ದುಡ್ಡಿಲ್ಲ ಅಂದರೆ ನೀವು ಮಂತ್ಲಿ ಮಂತ್ಲಿ ಇ ಎಮ್ ಐ ಆಪ್ಷನ್ಸ್ ಕೂಡ ನೀವು ತೊಗೋಬೋದು ಇಲ್ಲಿ ನಿಮಗೆ ಪಿ ಡಿ ಎಫ್ ಕೂಡ ಸಿಗುತ್ತೆ ನೋಡಿ ಅನ್ ಅನ್ನ ಅಕಾಡೆಮಿದು ಒಂದು ಲರ್ನಿಂಗ್ ಆ್ಯಪ್ ಇದೆ ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಎಲ್ಲ ಕೋರ್ಸಸ್ಗೂ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಇನ್ಸ್ಟಾಲ್ ಮಾಡಿ ನೀವು ಇಲ್ಲಿ ಓಪನ್ ಮಾಡಿದ್ರೆ ಏನಾಗುತ್ತೆ ಈ ರೀತಿ ಓಪನ್ ಆಗುತ್ತೆ ಸೊ ದಟ್ ನಿಮಗೆ ಇಲ್ಲಿ ಕೆ ಪಿ ಎಸ್ ಸಿ ಕರ್ನಾಟಕ ಪಿ ಎಸ್ ಸಿ ಅಂತ ಅಂದ್ಬಿಟ್ಟು ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿ ಒಂದು ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಒಂದು ಮಂತ್ ಬೇಕಾ ತ್ರೀ ಮಂತ್ಸ್ ಬೇಕಾ ಸಿಕ್ಸ್ ಮಂತ್ಸ್ ಬೇಕಾ ಟ್ವೆಲ್ ಮಂತ್ಸ್ ಬೇಕಾ ಟ್ವೆಂಟಿ ಫೋರ್ ಮಂತ್ಸ್ ಬೇಕಾ ಈ ಸಬ್ಸ್ಕ್ರಿಪ್ಷನ್ ತೊಗೊಬೋದು ಫಾರ್ ಎಕ್ಸಾಂಪಲ್ ನೀವು ನೋಡಿ ನೀವು ಒಂದು ಮಂತ್ ಸಬ್ಸ್ಕ್ರಿಪ್ಷನ್ ತೊಗೊಂಡು ಸಾವಿರದ ನಾನೂರು ರೂಪಾಯಿ ಇದೆ ಅಂದರೆ ನೀವು ಪ್ಲಸ್ ಕೋರ್ಸಸ್ನ ಆ್ಯಕ್ಸಸ್ ಮಾಡೋಕ್ಕೆ ಫ್ರೀ ಕೋರ್ಸಸ್ ಡೈಲಿ ಯೂಟ್ಯೂಬಲ್ಲಿ ನಿಂಗೆ ಸಿಗ್ತಾ ಇರುತ್ತೆ ಪ್ಲಸ್ ಕೋರ್ಸಸ್ ಆ್ಯಕ್ಸಸ್ ಮಾಡೋಕ್ಕೆ ಅದೇ ನೀವು ತ್ರೀ ಮಂತ್ಸ್ ತಗೊಂಡ್ರೆ ನಿಮಗೆ ಒಂದು ಮಂತ್ಗೆ ಸಾವಿರದ ನೂರ ಅರವತ್ತೇಳು ರೂಪಾಯಿ ಬೀಳುತ್ತೆ ಅದೇ ಸಿಕ್ಸ್ ಮಂತ್ಸ್ ತಗೊಂಡ್ರೆ ನೀವು ಒಂದು ಮಂತ್ಗೆ ಒಂಬೈನೂರ ಮೂವತ್ತ್ಮೂರು ರೂಪಾಯಿ ಬೀಳುತ್ತೆ ಅದೇ ನೀವು ಟ್ವೆಲ್ ಮಂತ್ಸ್ಗೆ ತಗೊಂಡ್ರೆ ಒಂದು ಮಂತ್ಗೆ ನಿಮ್ಗೆ ಐನೂರ ಎಂಬತ್ತ್ಮೂರು ಬಿಡುತ್ತೆ ಇಲ್ಲಿ ಒಂದು ಮಂತ್ಗೆ ಸಾವಿರದ ಇದ್ದಿದ್ದು ನೀವು ಟ್ವೆಲ್ ಮಂತ್ಸ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಒಂದು ಮಂತ್ಗೆ ಐನೂರ ಎಂಬತ್ತ್ಮೂರು ಬೀಳುತ್ತೆ ಸೊ ಇದನ್ನು ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ಸೊ ಈ ಪೇಮೆಂಟ್ ಮಾಡಿಕೊಂಡು ಜೊತೆಗೆ ನನ್ನ ರೆಫರೆನ್ಸ್ ಕೋಡ್ ಬ್ಯಾಂಕಿಂಗ್ ಫೋರಂ ಒನ್ ನಾನು ಏನು ಸ್ಟಾರ್ಟಿಂಗಲ್ಲಿ ತೋರಿಸ್ತೆ ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಮಂತ್ ನೀವು ಸಬ್ಸ್ಕ್ರಿಪ್ಷನ್ ಅಂತ ಇಟ್ಕೊಳ್ಳಿ ನನ್ನ ಬ್ಯಾಂಕಿಂಗ್ ಫೋರಮ್ ಒನ್ನ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಟೆನ್ ಪರ್ಸೆಂಟ್ ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ನೂರ ನಲ್ವತ್ತು ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸೊ ನೂರು ನಲ್ವತ್ತು ಡಿಸ್ಕೌಂಟ್ ಸಿಕ್ಕಿದ್ರೆ ಸಾವಿರದ ಮುನ್ ಮುನ್ನೂರು ಅಂದರೆ ಸಾವಿರದ ಇನ್ನೂರ ಅರವತ್ತು ರೂಪಾಯಿ ನಿಮ್ಗೆ ಆಗುತ್ತೆ ಆಗ್ತಕ್ಕಂಥದ್ದು ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ ಈಗ ಹೆಂಗಿದ್ರು ಲಾಕ್ಡೌನ್ ಇರೋದ್ರಿಂದ ಮನೇಲೆ ಕೂತ್ಕೊಂಡು ಎಲ್ಲ ಸ್ಕೋರ್ಸ್ ನೀವು ಆಕ್ಸೆಸ್ ಮಾಡ್ಬೋದು ಸೊ ಬನ್ನಿ ನಾವು ಈ ಒಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಲ್ಲ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಏನಿದೆ ನಾವು ನೋಡ್ತಾ ಹೋಗ್ತೋಣ ಮೊದಲನೇ ಸ್ಕೀಮ್ ಬಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅರ್ಬನ್ ರರ್ಬನ್ ಯೋಜನೆ ಅಂತ ಕರಿತೀವಿ ರರ್ಬನ್ ಅಂತಂದ್ರೇನು ಆರ್ ಯು ಅರ್ಬನ್ ಅಂತ ರರ್ಬನ್ ಅಂತ ಹೀಗೆ ಆರ್ ಯು ಆರ್ ಬಿ ಎನ್ ರರ್ಬನ್ ಮಿಷನ್ ಅಂತ ಕರೀತಾರೆ ಸೊ ಇದ್ರ ರರ್ಬನ್ ಮಿಷನ್ ಅಂದ್ರೆ ಇದು ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಹೇಳ್ಬೋದು ಅಂದ್ರೆ ಒಂದು ನೋಡಿ ಈ ಹೆಸರಲ್ಲೇ ಹೇಳುತ್ತೆ ಹೆಸರಲ್ಲಿ ಏನು ನಿಮಗೆ ರೂರಲ್ ಡೆವಲಪ್ಮೆಂಟ್ ಅಂದರೆ ರೂರಲ್ನ ಒಂದು ಕ್ಲಸ್ಟರ್ ಆಗಿ ಮಾಡಿಕೊಂಡು ಆ ಒಂದು ಕ್ಲಸ್ಟರ್ ಅಂದರೆ ಗೊತ್ತಲ್ಲ ಒಂದು ಭಾಗ ಒಂದು ಒಂದು ಕ್ಲಸ್ಟರ್ ಅಂದರೆ ಒಂದು ಸರ್ಕಲ್ ರೀತಿ ಒಂದಷ್ಟು ಇದನ್ನು ಇದನ್ನ ಸೇರಿಸ್ಕೊಂಡು ಗ್ರಾಮಗಳು ಸೇರಿಸ್ಕೊಂಡು ಅದು ಹೆಂಗಿರಬೇಕು ಅಂದ್ರೆ ನಗರಗಳ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರುತ್ತಲ್ಲ ಮೂಲಭೂತ ಸೌಕರ್ಯ ಅಲ್ಲಿ ಡೆವಲಪ್ ಮಾಡ್ಕೋಬೇಕು ಅದಕ್ಕೆ ರರ್ಬನ್ ಯೋಜನೆ ಅಂತ ಇಟ್ಟಿರ್ತಕ್ಕಂಥದ್ದು ಸೊ ನಾವು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಫಸ್ಟು ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಬ ವಾಟ್ ಇಸ್ ರರ್ಬನ್ ಪ್ರದೇಶ ಅಂದ್ರೆ ಏನು ಸೊ ಆ ಮಿಷನ್ ಅಡೀಲಿ ಏನೇನು ನಮಗೆ ಔಟ್ಪುಟ್ ಸಿಗುತ್ತೆ ಫೈನಲ್ ಔಟ್ಪುಟ್ ಸಿಗುತ್ತೆ ಅನ್ನೋದು ಇಲ್ಲಿ ನೋಡಿ ಗಾವು ಬಡೇಗ ದೇಶ್ ಬಡೇಗ ಅಂದರೆ ಗ್ರಾಮೀಣ ಅಂದರೆ ಗ್ರಾಮಗಳ ದೊಡ ಬೆಳೆದ್ರೆ ದೇಶ ಬೆಳೆಯುತ್ತೆ ಅಂತಕ್ಕಂಥದ್ದು ಇದರ ಒಂದು ಸ್ಲೋಗನ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ರರ್ಬನ್ ಮಿಷನ್ ಅಂತ ಕರಿತೀವಿ ಇಲ್ಲಿ ಏನು ಅಂದರೆ ಈ ಬೇಸಿಕ್ ಈ ಮಿಷನ್ ಅಡಿಯಲ್ಲಿ ಏನಂದರೆ ಡೆವಲಪ್ಮೆಂಟ್ ಆಫ್ ತ್ರೀ ಹಂಡ್ರೆಡ್ ವಿಲೇಜ್ ಕ್ಲಸ್ಟರ್ಸ್ ಮುನ್ನೂರು ವಿಲೇಜ್ಗಳು ಒಂದು ಕ್ಲಸ್ಟರ್ಸ್ನ ಡೆವಲಪ್ ಮಾಡೋದು ರೂರಲ್ ಗ್ರೋತ್ ಮಾಡೋದು ಸೊ ದಟ್ ಎಂಪವರ್ಡ್ ಬೈ ಅರ್ಬನ್ ಅಮ್ಯುನಿಟೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಹತ್ತೊಂಬತ್ತರ ಒಳಗೆ ಮಾಡಬೇಕು ಅಂತ ಈ ಒಂದು ಮಿಷನ್ ಇದ್ರದ್ದು ಕ್ಲಸ್ಟರ್ಸ್ ನೋಡೋದಾದ್ರೆ ಅಂದ್ರೆ ಅರ್ಬನ್ ಪ್ರದೇಶಗಳು ಅಂತ ಏನು ಹೇಳ್ತೀವಿ ಅವುಗಳನ್ನೇ ಅಭಿವೃದ್ಧಿ ಪಡಿಸಬೇಕು ಅಂದ್ರೆ ಈ ಕ್ಲಸ್ಟರ್ ನೋಡೋದಾದರೆ ನೋಡೋದಾದ್ರೆ ನಾವು ರರ್ಬನ್ ಕ್ಲಸ್ಟರ್ ಇದೆ ನೋಡಿ ಈ ಕ್ಲಸ್ಟರ್ ಅಂದ್ರೆ ಒಂದು ಸಮೂಹ ಇಲ್ಲಿ ಭೌಗೋಳಿಕವಾಗಿ ಸಮೀಪವಿರುವ ಹಳ್ಳಿಗಳು ಒಂದು ಭೌಗೋಳಿಕ ಒಂದು ಪಕ್ಕ ಪಕ್ಕ ಇರ್ತಕ್ಕಂಥ ಒಂದು ಹಳ್ಳಿಗಳ ಸಮೂಹ ತಗೊಂಡು ಕ್ಲಸ್ಟರ್ ಮುನ್ನೂರು ಕ್ಲಸ್ಟರ್ನ ಮಾಡ್ಬೇಕು ನಮ್ಮ ವಿಲೇಜ್ ಇದು ಹೆಂಗಿರುತ್ತೆ ಅಂದ್ರೆ ಮಾಡ್ತೀರಾ ಅಂದ್ರೆ ಸರಳ ಸರಳ ಅಂದ್ರೆ ಪ್ಲೇನ್ ಮತ್ತು ಕರಾವಳಿ ಅಂದ್ರೆ ಕೋಸ್ಟಲ್ ಏರಿಯಾದಲ್ಲಿ ಇರ್ತಕ್ಕಂಥ ಹಳ್ಳಿಗಳ ಒಂದು ಜನಸಂಖ್ಯೆ ಎಷ್ಟಿರಬೇಕು ಅಂದ್ರೆ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ಜನಸಂಖ್ಯೆ ಅಂದ್ರೆ ಅದೊಂದು ಕ್ಲಸ್ಟರ್ ಮಾಡ್ತೀವಿ ಸೊ ಇದು ಪ್ಲೇನ್ ಮತ್ತು ಅಂದರೆ ಪ್ಲೇನ್ ಅಂದರೆ ನಾರ್ಮಲ್ ಏರಿಯಾ ಮತ್ತು ಕೋಸ್ಟಲ್ ಏರಿಯಾದಲ್ಲಿರ್ತಕ್ಕಂಥದ್ದು ಅದೇ ಮರುಭೂಮಿ ಅಥವಾ ಗುಡ್ಡಗಾಡು ಅಥವಾ ಬುಡಗಟ್ಟು ಪ್ರದೇಶಗಳಲ್ಲಾದರೆ ಅದರ ಒಂದು ಜನಸಂಖ್ಯೆ ಮಿತಿ ಐದು ಸಾವಿರದಿಂದ ಹದಿನೈದು ಸಾವಿರದಲ್ಲಿ ಇರೋದಕ್ಕನ್ನು ಒಂದು ಕ್ಲಸ್ಟರ್ ಮಾಡ್ತಕ್ಕಂಥದ್ದು ಸೊ ಈ ರೀತಿ ಕ್ಲಸ್ಟರ್ ಬೇಸಿಸ್ ಮುನ್ನೂರು ಕ್ಲಸ್ಟರ್ ಮಾಡಿಕೊಂಡು ನಾವು ವಿಲೇಜ್ ಕ್ಲಸ್ಟರ್ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಅಲ್ಲಿ ಎಲ್ಲ ರೀತಿಯ ಇರಬೇಕು ಅವ್ರಿಗೆ ಬಡತನ ಹೋಗ್ಲಾಡ್ಸ್ಬೇಕು ಅರ್ಬನ್ ಡೆವಲಪ್ಮೆಂಟ್ ಆಗಬೇಕು ದಿಸ್ ಇಸ್ ದ ಮಿಷನ್ ಸೊ ಈ ಮೆಷಿನ್ ಅಡಿಯಲ್ಲಿರ್ತಕ್ಕಂಥ ಫಲಿತಾಂಶಗಳು ಏನು ಸಿಗುತ್ತೆ ಅಂತಂದ್ರೆ ಗ್ರಾಮೀಣ ನಗರ ವಿಭಜನೆ ಕಡಿವಾಣ ಹಾಕೋದು ಅಂದ್ರೆ ಗ್ರಾಮೀಣ ಅನ್ನಕ್ಕಂಥದ್ದು ನವಗರ ಅಂತಕ್ಕಂಥ ವಿಭಜನೆ ಮಾಡೋದು ಕಡಿವಾಣ ಹಾಕೋದು ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ ಗ್ರಾಮೀಣ ಇದೆಯಲ್ಲ ಗ್ರಾಮೀಣ ಪ್ರದೇಶನ ನಗರ ಪ್ರದೇಶದ ತಕ್ಕಂತೆ ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಕ್ಕಂಥದ್ದು ಒಂದು ಆರ್ಥಿಕ ಹೆಂಗೆ ಸಾಧ್ಯ ಅಂತಂದ್ರೆ ಆರ್ಥಿಕವಾಗಿ ತಾಂತ್ರಿಕವಾಗಿ ಟೆಕ್ನಾಲಜಿಕಲ್ ತಾ ತಾಂತ್ರಿಕವಾಗಿ ಮತ್ತು ಸೌಲಭ್ಯಗಳು ಮತ್ತು ಸೇವೆಗಳಿಗೆ ಸಂಬಂಧಿಸಿದವು ಒಂದರ್ಥ ಈ ಒಂದು ಕಡಿವಾಣ ಹಾಕೋದು ಹೆಂಗೆ ಕಡಿವಾಣ ಹಾಕ್ತಿರೋದು ಆರ್ಥಿಕತೆಯಲ್ಲೂ ಕೂಡ ಸಮಾನ ಆಗಿರಬೇಕು ಸಾಮಾಜಿಕವಾಗಿ ಸೌಲಭ್ಯಗಳು ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸಿಗಬೇಕು ಮತ್ತು ತಾಂತ್ರಿಕ ಟೆಕ್ನಾಲಜಿ ಕೂಡ ಅವರಿಗೆ ಆಗಬೇಕು ನೆಕ್ಸ್ಟು ಗ್ರಾಮೀಣ ಪ್ರದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗಗಳನ್ನು ಕಡಿಮೆ ಮಾಡಲು ಒತ್ತು ನೀಡಿ ಸ್ಥಳೀಯ ಆರ್ಥಿಕ ಅಭಿವೃದ್ಧಿ ಉತ್ತೇಜಿಸುವುದು ಇದರಿಂದ ಏನು ಔಟ್ಪುಟ್ ಸಿಗುತ್ತೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗನ ಕಮ್ಮಿ ಮಾಡಿ ಸ್ಥಳೀಯ ಮದ ಗೇಮ್ ಪ್ರದೇಶಗಳ ಆರ್ಥಿಕ ಅಭಿವೃದ್ಧಿಗೆ ನಾವು ಒತ್ತು ಕೊಡಬೇಕಾಗತ್ತೆ ಅಂದರೆ ಅದನ್ನ ಸ್ಥಳೀಯರಿಗೆ ಹೆಚ್ಚು ಒತ್ತು ಕೊಟ್ಟು ಅದನ್ನ ಉತ್ತೇಜನ ಮಾಡತಕ್ಕಂಥದ್ದು ನೆಕ್ಸ್ಟ್ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನು ಹರಡುವುದು ಆ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನು ಪಸರಿಸುವುದು ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಹೂಡಿಕೆಯನ್ನು ಆಕರ್ಷಿಸುವುದು ಸೊ ಬರೀ ಸಿಟಿಲಿ ಮಾತ್ರ ಹೂಡಿಕೆ ಮಾಡೋದು ಇನ್ವೆಸ್ಟ್ಮೆಂಟ್ಗೆಲ್ಲ ಆಕರ್ಷದಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಮಾಡ್ತಕ್ಕಂಥದ್ದು ಸೊ ಇದು ಅದರ ಒಂದು ದೊಡ್ಡ ಫಲಿತಾಂಶಗಳು ಈ ಒಂದು ಫಲಿತಾಂಶ ನಮಗೆ ಬೇಕು ಸೊ ಈ ಫಲಿತಾಂಶಗಳು ಬೇಕು ಅಂದ್ರೆ ನಾವು ಇನ್ವೆಸ್ಟ್ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ಬೇಕು ತಾನೆ ಈ ಒಂದು ನ ಇಂಪ್ಲಿಮೆಂಟೇಶನ್ ಮಾಡಿದ್ರೆ ತಾನೆ ನಮ್ಗೆ ಈ ಫಲಿತಾಂಶ ಸಿಗೋದು ಸೊ ಅದನ್ನ ನಾನು ಇವಾಗ ಈ ಬೇಸಿಕ್ಸ್ ತಿಳ್ಕೊಂಡು ಹೆಂಗ್ ಇಂಪ್ಲಿಮೆಂಟ್ ಮಾಡೋದು ಅನ್ನೋ ಬಗ್ಗೆ ತಿಳ್ಕೊಳ ಸೊ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಹೆಂಗ್ ಮಾಡೋದು ಆ ಔಟ್ಪುಟ್ ನಮಗೆ ಬೇಕು ಅಂದ್ರೆ ಇಂಪ್ಲಿಮೆಂಟ್ ಹೆಂಗ್ ಮಾಡೋದು ಅಂದ್ರೆ ಈ ಸ್ಕೀಮ್ ಯಾವಾಗ ಬಂತು ಅನ್ನೋದು ಸ್ಟಾರ್ಟಿಂಗಿಂದ ನೋಡ್ತಾ ಹೋಗೋಣ ಅದು ಏನು ಅನುಪಾತ ಮತ್ತೆ ಹೆಂಗ್ ಇಂಪ್ಲಿಮೆಂಟ್ ಕೂಡ ಕಂಪ್ಲೀಟ್ ಆಗಿ ತಿಳ್ಕೋಣ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸ್ಕೀಮ್ ಇದು ಹಳ್ಳಿಗಳ ಪ್ರದೇಶಗಳನ್ನು ವೇಗವರ್ಧಕ ಅಂದ್ರೆ ಕೆಟಲಿಸ್ಟಿಕ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅಲ್ಲಿ ವೇಗವರ್ಧಕ ಅಂದ್ರೆ ಏನು ಡೆವಲಪ್ ಮಾಡಬೇಕು ಇವಾಗ ಏನಿದೆ ಈಗ ಆಲ್ರೆಡಿ ಬೇರೆ ಬೇರೆ ಸ್ಕೀಮ್ಗಳು ಡೆವಲಪ್ಮೆಂಟ್ಗೆ ಏನೇನು ಬೇಕು ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು ಹಳ್ಳಿಗಳ ರೈಲ್ ಅಂದರೆ ರಸ್ತೆಗಳನ್ನ ಅಭಿವೃದ್ಧಿ ಮಾಡಕ್ಕೆ ಇರ್ತಕ್ಕಂಥದ್ದಾಗಿರ್ಬೋದು ಸೊ ಬೇರೆ ಬೇರೆ ಹಿಂಗ ಈಗ ಇನ್ನೂ ಬೇರೆ ಬೇರೆ ಮಿನಿಸ್ಟ್ರಿ ಅಡಿಯಲ್ಲಿ ನಿಮ್ಗೆ ಜಲಶಕ್ತಿ ಮಿನಿಸ್ಟ್ರಿ ಅಡಿಯಲ್ಲಿ ನಿಮಗೆ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸೊ ಆ ಜಲಶಕ್ತಿ ಮಿಷನ್ ಅಂತ ಇರತಕ್ಕಂಥದ್ದು ಸೊ ಇದೆಲ್ಲ ಅಡೀಲಿ ಮಾಡ್ತಾ ಇದ್ರು ಕೂಡ ಈ ಒಂದು ಮೇನ್ ಇದ್ರದ್ದು ಏನು ಅಂದರೆ ಎಲ್ಲ ಒಂದು ಈಗೇನು ನಾನು ಬೇರೆ ಬೇರೆ ಮಿನಿಸ್ಟ್ರಲ್ಲಿ ಏನೇನೋ ಅಭಿವೃದ್ಧಿಗಳು ಮಾಡಬೇಕು ಅಂತ ಸ್ಕೀಮ್ಗಳಿದೆ ಅದನ್ನೆಲ್ಲ ವೇಗವರ್ಧಕ ಅದಕ್ಕೆ ಕೆಟಲಿಸ್ಟ್ ಟೈಪ್ ಇದು ಎಲ್ಲನೂ ಬೇಗ ಬೇಗ ಆಗೋ ರೀತಿ ಮಾಡ್ತಕ್ಕಂಥ ಒಂದು ಸ್ಕೀಮ್ ಇದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅರ್ಬನ್ ಅರ್ಬನ್ ಮಿಷನ್ ಅಂತಕ್ಕಂಥದ್ದು ಸೊ ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಪ್ರಾಯೋಜಿತ ಅಂದರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಸೆಂಟ್ರಲ್ ಸೆಕ್ಸರ್ ಪ್ರಾನ್ಸರ್ ಪ್ರಾಯೋಜಿತ ಅದು ಪ್ರಯೋಜನೆ ಮಾಡ್ತಾ ಇದೆ ಸೊ ಇದರಲ್ಲಿ ಏನು ಮಾಡ್ತಂದರೆ ಕ್ರಿಟಿಕಲ್ ಗ್ಯಾಪ್ ಫಂಡಿಂಗ್ ಅಂದರೆ ಕ್ರಿಟಿಕಲ್ ಗ್ಯಾಪ್ ಫಂಡಿಂಗ್ ನಾನು ಆಗಲೇ ಹೇಳಿದೆ ಸೊ ಈ ಏನು ಡೆವಲಪ್ಮೆಂಟಲ್ಲಿ ಡಿಲೇ ಆಗ್ತಾಯಿದೆ ಅದಕ್ಕೆ ಫಂಡ್ ಕೊಡೋದು ಈ ಒಂದು ಮುಖ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅರ್ಬನ್ ಮಿಷನ್ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿ ಹೆಂಗೆ ಫಂಡ್ ಕೊಡುತ್ತೆ ಅಂತಂದರೆ ನೋಡಿ ತರ್ಟಿ ಪರ್ಸೆಂಟ್ ಕ್ಲಸ್ಟರ್ಗೆ ತರ್ಟಿ ಪರ್ಸೆಂಟ್ವರೆಗೆ ಹಣಕಾಸು ಬೆಂಬಲ ಕೊಡುತ್ತೆ ಕೇಂದ್ರ ಸರ್ಕಾರ ಈ ಒಂದು ಇದರಿಂದ ಸೆವೆಂಟಿ ಪರ್ಸೆಂಟ್ ಇಂದ ಹಣವನ್ನು ಸ್ಟೇಟ್ಸ್ ಮತ್ತು ಸೆಂಟ್ರಲ್ ಪ್ರೋಗ್ರಾಮ್ಗಳು ತಮ್ಮ ಒಂದು ಏನು ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಮತ್ತೆ ಖಾಸಗಿ ಸಾಂಸ್ಥಿಕ ಸಂಸ್ಥೆಗಳು ಧನ ಸಹಾಯ ಮಾಡೋದು ಜೊತೆಗೆ ಈ ರಾಜ್ಯಗಳು ಇನ್ನೊಂದು ಎಪ್ಪತ್ತು ಪರ್ಸೆಂಟ್ ಅಮೌಂಟ್ನ ಏನು ಮಾಡಬೇಕಾಗತ್ತೆ ಅದು ಇನ್ವೆಸ್ಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ತರ್ಟಿ ಪರ್ಸೆಂಟ್ ಅಮೌಂಟ್ ಈ ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಕೇಂದ್ರ ಸರ್ಕಾರ ಕೊಡ್ತಕ್ಕ ಕ್ರಿಟಿಕಲ್ ಗ್ಯಾಪ್ ಫಂಡಿಂಗ್ ಅಡಿ ಇಲ್ಲಿ ಕೊಡ್ತಕ್ಕಂಥದ್ದು ಇಲ್ಲಿ ಧನ ಸಹಾಯ ಒಂದು ನೋಡಿ ಧನ ಸಹ ಅಂದ್ರೆ ಅಮೌಂಟ್ ಗ್ಯಾಪ್ ಫಂಡಿಂಗ್ ಅಡಿ ಇದು ಬಿಡುಗಡೆ ಮಾಡುತ್ತೆ ಬಟ್ ಈ ಅಮೌಂಟ್ ನಾನು ಪ್ರಾಯೋಜಿತ ಸ್ಪಾನ್ಸರ್ ಅಂತಂದ್ರೆ ಏನರ್ಥ ಸೆಂಟ್ರಲ್ ಒಂದಷ್ಟು ಅಮೌಂಟ್ ಆಗುತ್ತೆ ಬೇರೆ ರಾಜ್ಯಗಳು ಒಂದಷ್ಟು ಅಮೌಂಟ್ ಆಗುತ್ತೆ ಸೊ ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಧನ ಸಹಾಯದ ಬಗ್ಗೆ ನೋಡೋದಾದ್ರೆ ನಾವು ಕೇಂದ್ರ ಪ್ರದೇಶ ಮತ್ತು ರಾಜ್ಯಗಳ ನಡುವೆ ಸರಳ ಅಂದ್ರೆ ಮೇನ್ ಅಂದ್ರೆ ಪ್ಲೇನ್ ಏರಿಯಾ ಅಂದ್ರೆ ಬೇರೆ ರಾಜ್ಯಗಳ ನಡುವೆ ಸಿಕ್ಸ್ಟಿ ಇಸ್ಟ್ ಫೋರ್ಟಿ ಪರ್ಸೆಂಟಲ್ಲಿ ಅಲ್ಲಿ ಅಮೌಂಟು ಶೇರ್ ಆಗುತ್ತೆ ಮತ್ತು ಹಿಮಾಲಯನ್ ಮತ್ತು ನಾರ್ತ್ ಈಸ್ಟ್ ರಾಜ್ಯಗಳು ಅಂತ ನಾವೇನು ಕರಿತೀವಿ ಹಿಮಾಲಯ ರಾಜ್ಯಗಳು ಯಾವುದು ಉತ್ತರಾಖಂಡ ಜಮ್ಮು ಕಾಶ್ಮೀರ ಲಡಾಖ್ ಈ ಕಡೆ ಬರುತ್ತಲ್ಲ ಮತ್ತೆ ಹಿಮಾಚಲ್ ಪ್ರದೇಶ ಅವುಗಳು ಮತ್ತೆ ನಾರ್ತ್ ಈಸ್ಟ್ ರೀಜನ್ ರಾಜ್ಯಗಳೇನಿವೆ ಅವುಗೆ ನೈಂಟಿ ಈಸ್ಟ್ ಟು ಟೆನ್ ಅನುಪಾತದಲ್ಲಿ ಹಂಚ್ಕೊಳ್ತವೆ ಅಂದ್ರೆ ಇಲ್ಲಿ ಏನು ಖರ್ಚಾಗುತ್ತೆ ಸೊ ಟೋಟಲ್ ಖರ್ಚಲ್ಲಿ ನೈಂಟಿ ಇಸ್ಟ್ ಟೆನ್ ಅನುಪಾತ ಬೇರೆ ರಾಜ್ಯಗಳು ಈಗ ಕರ್ನಾಟಕ ತಗೊಂಡ್ರೆ ಕರ್ನಾಟಕ ಕೊಡಬೇಕಾಗತ್ತೆ ಇದು ಸಿಕ್ಸ್ಟಿ ಪರ್ಸೆಂಟ್ ಕೊಡ್ಬೇಕಾಗತ್ತೆ ಸೊ ಈ ಸಿಕ್ಸ್ಟಿ ಪರ್ಸೆಂಟ್ ಅಡಿಯಲ್ಲಿ ಈ ತರ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಮೌಂಟ್ ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಸೊ ಇದು ಐದು ವರ್ಷದಲ್ಲಿ ಮೂರು ಸಾವಿರ ಅರ್ಬನ್ ಕ್ಲಸ್ಟರ್ನ ಅಭಿವೃದ್ಧಿ ಪಡಿಸುವ ಒಂದು ಉದ್ದೇಶ ಆಗಿರ್ತಕ್ಕಂಥ ಮಿಷನ್ ಸೊ ಇದು ಐದು ವರ್ಷದಲ್ಲಿ ಆಯ್ತಾ ಈ ಮೂರು ಸಾವಿರ ನಾನು ಏನ್ ಸ್ಟಾ ನಿಮಗೆ ಈ ಒಂದು ನೆಕ್ಸ್ಟ್ ಲೈಡಲ್ಲಿ ತೋರಿಸಿದ್ದೆ ಮೂರು ಸಾವಿರ ವಿಲೇಜ್ ಕ್ಲಸ್ಟರ್ಸ್ ಮಾಡಬೇಕು ಅಂತೇಳಿ ಇದು ಐದು ವರ್ಷದಲ್ಲಿ ಮಾಡಬೇಕು ಅಂತ ಹೇಳಿ ಸೊ ಈ ಪ್ರದೇಶದಲ್ಲಿ ಐದು ವರ್ಷದಲ್ಲಿ ಆರ್ಥಿಕ ಕೌಶಬಲ್ಯಾಭಿವೃದ್ಧಿ ಮೂಲ ಸೌಕರ್ಯಗಳನ್ನು ಉತ್ತೇಜನ ಕೊಡ್ತಕ್ಕಂಥದ್ದು ನೋಡಿ ಈ ಅಭಿವೃದ್ಧಿ ಏನು ಮಾಡ್ಬೇಕು ಈ ಡೆವಲಪ್ಮೆಂಟ್ ಮಾಡ್ತಾವಲ್ಲ ಯಾವ ಅಡಿಯಲ್ಲಿ ಮಾಡ್ತಾರೆ ಯಾರು ಮಾಡ್ತಾರೆ ಮೇನ್ ಇಂಪ್ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ ಕೇಂದ್ರ ಸರ್ಕಾರ ಜಿಲ್ಲಾಡಳಿತದ ಸಹಯೋಜನೆಗೆ ಮತ್ತು ಗ್ರಾಮೀಣ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮ ನಗರ ಹಂತದ ಮಾದರಿಯಲ್ಲಿ ಬಹು ಹಂತದ ಅಭಿವೃದ್ಧಿಗಳ ನಗರ ಮಾದರಿಯನ್ನು ಸರಿಯಾಗಿ ನಾಗರಿಕ ಸೌಲಭ್ಯದೊಂದಿಗೆ ಗ್ರಾಮಗಳ ಆತ್ಮವನ್ನು ಹಾಗೆ ಉಳಿಸಿಕೊಳ್ಳಲು ಕ್ರಮ ಕೈಗೊಂಡಿವೆ ಅಂದರೆ ಈ ಒಂದು ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಅಂದರೆ ನಗರಗಳ ಒಂದು ಸೌಲಭ್ಯಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಅರ್ಥ ಈ ಮಿಷನ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಜಿಲ್ಲಾ ಆಡಳಿತದೊಂದಿಗೆ ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ನಗರಗಳ ಆಡಳಿತದೊಂದಿಗೆ ಈ ಒಂದು ಮಿಷನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಸೊ ಇದು ಈ ಮಿಷನ್ನ ಒಂದು ಏನು ಕಂಪ್ಲೀಟ್ ಇನ್ಫಾರ್ಮೇಶನ್ ಇಂಪ್ಲಿಮೆಂಟೇಷನ್ ಹೆಂಗ್ ಮಾಡ್ತಾರೆ ಥ್ರೂ ಜಿಲ್ಲಾಡಳಿತ ಗ್ರಾಮಾಡಳಿತ ಇಂಪ್ಲಿಮೆಂಟೇಶನ್ ಒಂದು ಪಾಯಿಂಟ್ ಇಲ್ಲಿ ಬೇಕಾಗಿರೋದು ಮತ್ತೆ ಮುನ್ ಐದು ವರ್ಷದಲ್ಲಿ ಮುನ್ನೂರು ಅರ್ಬನ್ ಟ್ರಸ್ಟ್ ಅನ್ನು ಅಭಿವೃದ್ಧಿ ಮಾಡಬೇಕು ಅಂತ ಈ ಒಂದು ಮಿಷನ್ನ ಅಭಿ ಇದಿರೋದು ಇದು ಎರಡು ಸಾವಿರದ ಹದಿನಾರಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿಗೆ ಪ್ರಾರಂಭ ಆಯಿತು ಅಂದರೆ ಗ್ರಾಮಗಳ ಪ್ರದೇಶಗಳನ್ನ ಬೇಗ ವೇಗವರ್ಧಕವಾಗಿ ಮಧ್ಯಸ್ಥಿಕೆ ವಹಿಸಿ ಅದನ್ನ ಡೆವಲಪ್ಮೆಂಟ್ ಮಾಡೋಕೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ವಿನ್ಯಾಸ ಮಾಡಿರ್ತಕ್ಕಂಥ ಸ್ಕೀಮ್ ಇದು ಸೊ ಇಲ್ಲಿ ನಮಗೆ ರಾಜ್ಯ ಮತ್ತು ಇದರುಗಳ ಅನುಪಾತ ಏನು ಈ ಸೆಕ್ಟರ್ದು ಅಂತಂದರೆ ಸಿಕ್ಸ್ಟೀಸ್ ಟು ಫೋರ್ಟಿ ಮತ್ತು ಬೇರೆ ಒಂದು ನಾರ್ತ್ ಈಸ್ ಟೇಜಸ್ ನೈನ್ಟೀಸ್ ಟು ಟೆನ್ ಸೊ ಇಷ್ಟು ನೀವು ತಿಳ್ಕೊಂಡು ದಟ್ಸ್ ಮೋರ್ ದ್ಯಾನ್ ಎನ್ಫ್ ಮತ್ತು ಇದರ ಅರ್ಬನ್ ಏನು ಅಂತ ನಾವು ಆಗಲಿ ನೋಡಿದ್ವಿ ಈ ಅಡಿಯಲ್ಲಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದಾಗ ನಮ್ಗೆ ಏನೇನು ಸಿಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಸೊ ನೆಕ್ಸ್ಟ್ ಸ್ಕೀಮ್ ಹೋಗೋಣ ಸಂಸದ್ ಆದರ್ಶ್ ಗ್ರಾಮ ಯೋಜನೆ ಅಂತ ಕರಿತೀವಿ ಎಸ್ ಎ ಜಿ ವೈ ಅಂತ ಕರಿತೀವಿ ಏನಿದು ಸಂಸದ್ ಗ್ರಾಮ ಆದರ್ಶ್ ಯೋಜನೆ ಅಂತಂದ್ರೆ ಏನು ಅಂದ್ರೆ ಇಲ್ಲಿ ನೋಡಿ ಈ ಸಂಸದ್ ಗ್ರಾಮ ಯೋಜನೆ ಇದೆಯಲ್ಲ ಇದು ಲೋಕಮಾನ್ಯ ಪ್ರಕಾಶ್ ನಾರಾಯಣ್ ಅವರ ಜನ್ಮ ದಿನಾಚರಣೆ ಈ ಯೋಜನೆ ಪ್ರಾರಂಭದಾಗಿದ್ದು ಜಯಪ್ರಕಾಶ್ ನಾರಾಯಣ್ ನಿಮ್ಗೆ ಗೊತ್ತಿರಬೇಕು ಇವರು ಫ್ರೈಡ್ ಫ್ರೀ ಏನೋ ಫ್ರೀಡಮ್ ಫೈಟರ್ ಅಂತ ನಿಮ್ಮ ಸರಸ್ವ ಸ್ವತಂತ್ರ ಚಳವಳಿಗೆ ಭಾಗವಹಿಸಿದ್ರು ಕೂಡ ಇವರು ಇನ್ನು ಈ ನಮ್ಮ ದೇಶದಲ್ಲಿ ಏನು ತುರ್ತು ಪರಿಸ್ಥಿತಿ ಏರಿದು ಇಂದಿರಾಗಾಂಧಿ ಸರ್ಕಾರ ಅವಾಗಲೂ ಕೂಡ ಇವರು ಮುಂದಲೆಯಿಂದ ನಿಂತುಕೊಂಡು ಅದ್ರ ಬಗ್ಗೆ ಹೋರಾಡಿರ್ತಕ್ಕಂಥವ್ರು ಸೊ ಸೊ ಇವರ ಒಂದು ನೆನಪ ಜನ್ಮದಿನ ಆಚರಣೆದು ಈ ಒಂದು ಇದನ್ನ ತಂದಿರತಕ್ಕಂಥ ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾದದ್ದು ಇದು ಗ್ರಾಮೀಣಾಭಿವೃದ್ಧಿ ಯೋಜನೆ ಆಗಿದ್ದು ಇಲ್ಲಿ ಸಂಸತ್ ಅಂದ್ರೆ ನೋಡಿ ಸಂಸತ್ ಅಂದ ಅರ್ಥ ಸಂಸತ್ ಸದಸ್ಯರು ಇರ್ತಾರಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಮೂರು ಗ್ರಾಮಗಳನ್ನು ತಗೋಬೇಕಾಗತ್ತೆ ಮೂರು ಗ್ರಾಮಗಳನ್ನು ತಗೊಂಡು ಭೌತಿಕ ಮತ್ತು ಸಾಂಸ್ಥಿಕ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಜವಾಬ್ದಾರಿ ಹೊಂದಿರ್ತಾರೆ ಭೌತಿಕ ಅಂದರೆ ಫಿಸಿಕಲ್ ಫಿಸಿಕಲ್ ಆಗಿ ಮತ್ತೆ ಅದು ಸ್ಟ್ಯಾಟಿಸ್ಟಿಕಲ್ ಆಗಿ ಆ ಒಂದು ಮೂರು ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸೋದು ಮಾಡೆಲ್ ಅಂತ ಹೇಳ್ತಾರಲ್ಲ ಆ ರೀತಿ ಮಾಡೆಲ್ ಗ್ರಾಮಗಳು ಆದರ್ಶ ಗ್ರಾಮಗಳು ಅಂತೇಳಿ ನೋಡಿ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತವರೆಗೆ ಮೂರು ಆದರ್ಶ ಗ್ರಾಮಗಳನ್ನ ಅಥವಾ ಮಾದರಿ ಗ್ರಾಮಗಳನ್ನ ಅವರು ಅಭಿವೃದ್ಧಿ ಗುರಿ ಹೊಂದಿದ್ದು ಅದರಲ್ಲಿ ಇದು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಸ್ಟಾರ್ಟ್ ಆಗಿತ್ತು ನೆನಪಲ್ಲಿ ಅದರಲ್ಲಿ ಎರಡ್ ಸಾವಿರದ ಹದಿನೊಂದು ಹದಿನಾರರ ವೇಳೆಗೆ ಒಂದು ಗ್ರಾಮ ಆದರೂ ಮಾಡಿರಬೇಕು ನಂತರ ಅದು ಐದು ಆದರ್ಶ ಗ್ರಾಮಗಳನ್ನು ವರ್ಷಕ್ಕೆ ಒಂದಂತೆ ಅಂದ್ರೆ ವರ್ಷಕ್ಕೆ ಒಂದು ಎರಡು ಸಾವಿರದ ಹದಿನಾರು ಒಂದಾಗಿರಬೇಕು ವರ್ಷಕ್ಕೆ ಒಂದರಂತೆ ನೆಕ್ಸ್ಟ್ ಐದು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದೊಳಗೆ ಅಭಿವೃದ್ಧಿ ಮಾಡಬೇಕು ಇದು ಈ ಸ್ಕೀಮ್ನ ಮುಖ್ಯ ಉದ್ದೇಶ ಗೊತ್ತಾಯ್ತಲ್ವಾ ಸಂಸದ್ ಆದರ್ಶ್ ಗ್ರಾಮ ಯೋಜನೆ ಅಂತಕ್ಕಂಥದ್ದು ಸಂಸತ್ ಸದಸ್ಯರುಗಳು ಸೇರಿಕೊಂಡು ಅವರು ಜಿಲ್ಲಾಡಳಿತದ ಡಿಸ್ಟಿಕ್ ಕಲೆಕ್ಟರ್ ಆಗಿರ್ಬೋದು ಜಿಲ್ಲಾ ಆಡಳಿತದ ನೆರವಿನೊಂದಿಗೆ ಈ ಗ್ರಾಮಗಳನ್ನ ಅವರು ಐಡೆಂಟಿಫೈ ಮಾಡಿ ಅದಕ್ಕೆ ಫಿಸಿಕಲ್ ಮತ್ತು ಸ್ಟಾಟಿಸ್ಟಿಕಲ್ ಮೂಲಕ ಅಂದ್ರೆ ಭೌತಿಕ ಸಾಂಸ್ಥಿಕ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಇದರಲ್ಲಿ ಮೊದಲು ಒಂದು ಎರಡು ಸಾವಿರದ ಹದಿನಾರು ತನಕ ನೆಕ್ಸ್ಟ್ ಐದು ವರ್ಷದಲ್ಲಿ ಐದು ಆದರ್ಶ ಗ್ರಾಮಗಳನ್ನು ಅಥವಾ ಮಾದರಿ ಗ್ರಾಮಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಭಿವೃದ್ಧಿ ಪಡಿಸಬೇಕು ಮತ್ತೆ ಲೋಕಮಾನ ಜಯಪ್ರಕಾಶ್ ನಾರಾಯಣ ಜನ್ಮದಿನದ ಪ್ರಕಾರ ಇದು ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡಿ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಎರಡು ಸಾವಿರದ ಹತ್ತೊಂಬತ್ತು ತನಕ ಆಗಿರ್ತಕ್ಕಂಥದ್ರಲ್ಲಿ ಎಮ್ ಪೀಸ್ಗೆ ಕೊಟ್ಟಿರ್ತಕ್ಕಂಥ ಪಂಚಾಯತ್ ಗ್ರಾಮ ಪಂಚಾಯತ್ಗಳ ಒಂದು ಇದನ್ನು ನೋಡಿದ್ರೆ ಏಳ್ನೂರು ಮೂರು ಫೇಸ್ ಒನ್ನಲ್ಲಿ ಫೇಸ್ ಟೂಲಿ ನಾನ್ನೂರ ತೊಂಬತ್ತೇಳು ಮುನ್ನೂರ ಒಂದು ಇನ್ನೂರೈವತ್ತೆರಡು ಫೇಸ್ ಫೋರ್ ಇಲ್ಲಿ ಈ ಟೋಟಲ್ ಇದೆಯಲ್ಲ ಇದು ಇನ್ಕ್ಲೂಡಿಂಗ್ ಬೋತ್ ಲೋಕಸಭೆ ಮತ್ತು ರಾಜ್ಯಸಭಾ ಸಂಸತ್ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಇಲ್ಲಿದೆ ನೋಡಿ ಲೋಕಸಭಾ ಸಂಸತ್ ಸದಸ್ಯರು ಆದರೆ ರಾಜ್ಯಸಭಾ ಸಂಸತ್ ಸದಸ್ಯರಿಗೆ ಇನ್ನೂರು ಮೂರು ಟೋಟಲ್ ಏಳ್ನೂರು ಮೂರು ಫೇಸ್ ಒನ್ನಲ್ಲಿ ಆಗಿರ್ತಕ್ಕಂಥದ್ದು ಸೊ ದಿಸ್ ಇಸ್ ಫಾರ್ ಯುವರ್ ಏನೋ ಒಂದು ರೆಫರೆನ್ಸ್ ಪಾಯಿಂಟ್ಗೋಸ್ಕರ ಅಷ್ಟೇ ಸೊ ಇದನ್ನು ಅಷ್ಟು ಡೇಟಾ ನಾಟ್ ನೆಸರಿ ಎಕ್ಸಾಮ್ ಈ ಡೇಟಾ ಕೇಳಲ್ಲ ಬಟ್ ಇದು ಅನುಷ್ಠಾನ ಹೆಂಗೆ ಮಾಡೋದು ಈಗ ನಮಗೆ ಸಂಸತ್ ಗ್ರಾಮ ಯೋಜನಾ ಅಂದ್ರೆ ಏನು ಅಂತ ಗೊತ್ತಾಯ್ತು ಆದರೆ ಅನುಷ್ಠಾನ ಹೆಂಗೆ ಮಾಡ್ತಾರೆ ಅಂದರೆ ಈ ಅಭಿವೃದ್ಧಿ ಮಾಡಬೇಕಲ್ಲ ಪ್ರತಿ ಬಡ ಅಂದರೆ ಇದರ ಅರ್ಥ ಏನು ಅಂದರೆ ಗ್ರಾಮಗಳ ಅಭಿವೃದ್ಧಿ ಅಂದರೆ ಬಡತನ ನಿರ್ಮೂಲನೆ ಕೂಡ ಆಗಬೇಕಿಲ್ಲಿ ಇಲ್ಲಿ ಪ್ರತಿ ಬಡ ಮನೆಯ ಬಡತನದಿಂದ ಹೊರಬರೋಕ್ಕೆ ಏನೇನು ಬೇಕೋ ಅದನ್ನು ಗಮನ ಹರಿಸೋದು ಗ್ರಾಮ ಪಂಚಾಯಿತಿಯೊಂದಿಗೆ ಕೂತ್ಕೊಂಡು ಸಿದ್ಧಪಡಿಸೋದು ಯಾವ್ದಾದ್ರು ಸ್ಕೀಮ್ ಅದಕ್ಕೆ ಹೆಂಗೆ ಪ್ಲ್ಯಾನ್ ಪ್ಲ್ಯಾನ್ ಬೇಕಲ್ಲ ಹೆಂಗೆ ಆ ಬಡವರನ್ನ ಹೊರಗಡೆ ತರೋದು ಮತ್ತು ಆ ಒಂದು ಯೋಜನೆಗಳನ್ನ ಹೆಂಗೆ ಅನುಷ್ಠಾನ ಮಾಡೋದು ಅಂತೇಳಿ ಈ ನಿರ್ಣಾಯಕ ಹಣ ಅಂತವರವನ್ನು ತುಂಬಲು ಕ್ಷೇತ್ರ ನಿಧಿ ಮತ್ತೆ ಎಂ ಪಿ ಅಲ್ಲಿ ಲಭ್ಯ ಇರುತ್ತೆ ಕ್ಷೇತ್ರ ನಿಧಿ ಅಂದ್ರೇನು ಒಂದು ಕ್ಷೇತ್ರಕ್ಕೆ ನಿಧಿ ಅಂತ ಇರುತ್ತೆ ಅಲ್ವಾ ನಿಮ್ಗೆ ಹಣಕಾಸು ಅಥವಾ ಸಹಕಾರ ಸಂಸ್ಥೆಯಲ್ಲಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ಷೇತ್ರ ನಿಧಿ ಅಂದ್ರೆ ನಾನು ಒಂದೊಂದು ಕ್ಷೇತ್ರಕ್ಕೆ ಈಗ ನಮ್ಮ ರಾಜ್ಯದಲ್ಲಿ ಹಣಕಾಸು ಸಂಸ್ಥೆ ಇರುತ್ತೆ ಆ ಹಣಕಾಸು ಸಂಸ್ಥೆನೋ ಏನಾಗುತ್ತೆ ಹಣಕಾಸು ಏನು ಫೈನಾನ್ಸ್ ಕಮಿಷನ್ ಅಂತ ಹೇಳ್ತೀವಿ ಇದು ರಾಜ್ಯದ ಹಣಕಾಸು ಸಂಸ್ಥೆ ಏನು ಮಾಡುತ್ತೆ ನಮ್ಮ ಗ್ರಾಮ ಪಂಚಾಯಿತಿಗಳಿಗೂ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಹಣಕಾಸು ಸಂಚಿಕೆ ಮಾಡ್ತಕ್ಕಂಥದ್ದು ಸೊ ಅಲ್ಲಿ ಕ್ಷೇತ್ರ ನಿಧಿ ಸಿಗ್ತಕ್ಕಂಥದ್ದು ಮತ್ತೆ ಆ ಕ್ಷೇತ್ರದ ಒಂದು ಡೆವಲಪ್ಮೆಂಟ್ಗೋಸ್ಕರನೇ ಒಂದಷ್ಟು ನಿಧಿಗಳನ್ನ ಯಾಕಂದ್ರೆ ಅವರು ಒಂದು ನ ಕಲೆಕ್ಟ್ ಮಾಡಿ ಕೊಟ್ಟಿರ್ತಾರೆ ಸೊ ಅದು ಇನ್ನೊಂದು ಎಂ ಪಿ ಲಾಡ್ ಎಂ ಪಿ ಲಾಡ್ ಅಂದ್ರೆ ನಿಮ್ಗೆ ಗೊತ್ತಿರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಅಂತ ಸ್ಕೀಮ್ ಅಂತ ಎಂ ಪಿ ಲಾಡ್ಸ್ ಅಂತ ಕರಿತಾರೆ ಸೊ ಇಲ್ಲಿ ನಾನು ಎಂ ಪಿ ಲಾಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅದರಿಂದ ಇವಾಗಿನ ಅಟ್ ಪ್ರೆಸೆಂಟ್ ಕಮ್ಮಿ ನಾನು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ಮಾಡಿದೀನಿ ಎಂ ಪಿ ಲಾಡ್ಜ್ ಅಂತಂದ್ರೆ ಏನು ಅಂತಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಪ್ರಾದೇಶಿಕ ಡೆವಲಪ್ಮೆಂಟ್ ಪ್ರಾಧಿಕಾರ ಅಂದ್ರೆ ಡೆವಲಪ್ಮೆಂಟ್ ಅಂತಂದೇನು ಅಭಿವೃದ್ಧಿ ಪ್ರಾಧಿಕಾರ ಅಂತ ಕರಿಬೋದು ಯಾವುದು ಸಂಸತ್ ಸದಸ್ಯರು ಕೈಗೊಳ್ತಕ್ಕಂಥದ್ದು ಸೊ ಇಲ್ಲಿ ಎಂ ಪಿ ಲಾಡ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾನು ಮಾತಾಡೋದಾದ್ರೆ ಈಗ ನೆಕ್ಸ್ಟ್ ಟೂ ಇಯರ್ಸ್ ತನಕ ಅದನ್ನು ಸಸ್ಪೆಂಡ್ ಮಾಡಿದ್ದಾರೆ ಬಿಕಾಸ್ ಆಫ್ ದಿಸ್ ವೈರಸ್ ಎಫೆಕ್ಟ್ ಈ ಅಮೌಂಟು ಈ ಎಂ ಪಿ ಲ್ಯಾಡ್ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಫೈ ಐದು ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಅಂದರೆ ಒಂದೊಂದು ಎಂ ಪಿಗ ಐದು ಕೋಟಿ ಕೊಡ್ತಾರೆ ಈ ಐದು ಕೋಟಿನವರು ಅವ್ರಿಗೆ ಬೇಕಾದಕ್ಕಿಂತ ಪ್ರಯಾರಿಟಿ ಇರತಕ್ಕಂಥ ಒಂದು ಪ್ರಾಜೆಕ್ಟ್ಸ್ನ ತಗೊಂಡು ಅದು ಹಳ್ಳಿಯ ಆ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥ ಪ್ರಾಜೆಕ್ಟ್ನ ತೊಗೊಂಡು ಇಂಪ್ಲಿಮೆಂಟ್ ಮಾಡಬೇಕು ಐದು ಕೋಟಿ ವರ್ಷಕ್ಕೆ ಅವರು ವ್ಯವಸ್ಬೇಕು ಥ್ರೂ ಯಾರು ಇದನ್ನು ನೋಡ್ಕೊಳ್ಳೋದನ್ನು ಜಿಲ್ಲಾಧಿಕಾರ ಒಂದು ಜಿಲ್ಲಾಧಿಕಾರಿಗಳ ಥ್ರೂ ಮಾಡಬೇಕಾಗತ್ತೆ ಸೊ ಇದನ್ನು ಐಡೆಂಟಿಫೈ ಮಾಡಿ ಇದನ್ನ ಮಾಡಿ ಅಂತ ಹೇಳೋದು ನಮ್ಮ ಸದಸ್ಯರು ಇದರಲ್ಲಿ ಲೋಕಸಭಾ ಸದಸ್ಯರು ಅವರ ಲೋಕಸಭಾ ಕ್ಷೇತ್ರದಲ್ಲೇ ಮಾಡಬೇಕಾಗತ್ತೆ ರಾಜ್ಯಸಭಾ ಸದ ಸದಸ್ಯರು ಯಾವ ರಾಜ್ಯದಿಂದ ಆರಿಸ್ ಬಂದಿರ್ತಾರೆ ಆ ರಾಜ್ಯದ ಸಭಾ ಸದಸ್ಯರಲ್ಲೇ ಆ ರಾಜ್ಯದಲ್ಲೇ ಯಾವ್ದಾದ್ರು ಒಂದು ಕ್ಷೇತ್ರನ ತಗೊಂಡು ಮಾಡ್ಬೋದು ಮತ್ತೆ ಈ ನಾಮ ಸದಸ್ಯರು ಇರ್ತಾರೆ ನೋಡಿ ನಾಮಿನೇಟೆಡ್ ಎಂ ಪಿ ಇರ್ತಾರೆ ನೋಡಿ ರಾಷ್ಟ್ರಪತಿಗಳು ನಾಮಿನೇಟ್ ಮಾಡ್ತಾರಲ್ಲ ಅವರು ರಾಷ್ಟ್ರದಲ್ಲಿ ಎಲ್ಲಾದರೂ ಬೇಕಾದ್ರು ತೊಗೊಬೋದು ಯಾವ್ದಾದ್ರು ಈಗ ಅವ್ರಿಗೆ ಐದು ಕೋಟಿ ಒಂದು ಬಾಂಬೇಲಿ ಇನ್ವೆಸ್ಟ್ ಮಾಡ್ಬೋದು ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗೋಸ್ಕರ ಅಥವಾ ಒಂದು ಅಭಿವೃದ್ಧಿಗೋಸ್ಕರ ಇನ್ನೊಂದು ಸ್ವಲ್ಪ ದುಡ್ಡನ್ನ ಅವರು ಎರಡೂವರೆ ಕೋಟಿ ಬೇಕಾದ್ರೆ ಬೆಂಗಳೂರು ಇನ್ವೆಸ್ಟ್ ಮಾಡ್ಬೋದು ಸೊ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸೊ ಇದು ಈ ಎಂ ಪಿ ಲ್ಯಾಡ್ನ ಸ್ಕೀಮ್ ಆದರೆ ಇದು ನೆಕ್ಸ್ಟ್ ಟೂ ಇಯರ್ಸ್ಗೆ ಸಸ್ಪೆಂಡ್ ಮಾಡಿದ್ದಾರೆ ಸೊ ಏಳು ಸಾವಿರದ ಒಂಬೈನೂರು ಕೋಟಿಯಷ್ಟು ದುಡ್ಡು ಏನಾಗ್ತಾ ಇದೆ ಅದನ್ನ ಕನ್ಸೋಲ್ಟಿಟ್ ಫಂಡ್ ಆಫ್ ಇಂಡಿಯಾ ಭಾರತದ ಸಂಚಿತ ನಿಧಿಗೆ ಅದು ಹೋಗ್ತಾ ಇದೆ ಏನಕ್ಕೆ ಹೋಗ್ತಾ ಇದೆ ಆ ದುಡ್ಡನ್ನ ಅವರು ವೈರಸ್ ಇಂದ ಏನು ಪ್ರಾಬ್ಲಮ್ ಆಗಿದೆ ಇವಾಗ ನಮ್ಮ ದೇಶದಲ್ಲಿ ಲಾಕ್ಡೌನ್ ಆಗಿದೆ ಅದನ್ನು ತಡೆಯೋಕ್ಕೋಸ್ಕರ ಯೂಸ್ ಮಾಡ್ಕೊತಾರೆ ಒಂದು ಅರ್ಥ ಆಯ್ತಲ್ವಾ ಸೊ ಇದು ಎಂಪಿಲ್ ಆ್ಯಡ್ ಬಗ್ಗೆ ನಿಮಗೆ ಸಂಶಿಕ್ತವಾಗಿ ಕೊಟ್ಟಿದ್ದೀನಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಎರಡು ವರ್ಷ ತನಕ ಇಲ್ಲ ಏಪ್ರಿಲ್ ಫಸ್ಟಿಂದ ಟೂ ತೌಸಂಡ್ ಟ್ವೆಂಟಿ ಏಪ್ರಿಲ್ ಫಸ್ಟಿಂದ ನೆಕ್ಸ್ಟ್ ಟೂ ಇಯರ್ಸ್ ತನಕ ಇಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಓಕೆ ಈಗ ನಾವು ಗ್ರಾಮ ಸಂಸದ್ ಸಂಸದ್ ಗ್ರಾಮ ಅಭಿವೃದ್ಧಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಈ ಒಂದು ಯೋಜನೆಗೆ ದುಡ್ಡಲ್ಲಿ ಬರುತ್ತೆ ಎಂ ಪಿ ಲಾಡ್ ಇಂದ ಕೂಡ ಬರುತ್ತೆ ಅವರು ಎಂ ಪಿ ಆ ಒಂದು ನಿಮ್ಗೆ ಇದು ಸಂಸತ್ ಸದಸ್ಯರೇ ಮಾಡೋದ್ರಿಂದ ಯಾವ್ದಾದ್ರು ಒಂದು ಹಳ್ಳಿ ಒಂದು ತಗೊಂಡು ಅವ್ರು ಮಾಡ್ತಕ್ಕಂಥದ್ದು ಇಲ್ಲಿ ಪ್ರತಿ ಹಳ್ಳಿಯಲ್ಲಿ ಯೋಜನಾ ಪ್ರಕ್ರಿಯೆ ಜಿಲ್ಲಾಧಿಕಾರಿಗಳ ಸಹ ಒಂದಾಗೆ ಮಾಡ್ತಕ್ಕಂಥದ್ದು ಇಲ್ಲಿ ಸಂಸದರ ಸಕ್ರಿಯ ಕೂಡ ಇರತಕ್ಕಂಥದ್ದು ಯಾಕಂದ್ರೆ ಅವರೇ ಐಡೆಂಟಿಫೈ ಮಾಡಿರ್ತಾರೆ ಮತ್ತೆ ಇದು ಇಂಪ್ಲಿಮೆಂಟೇಶನ್ ಹೆಂಗ್ ಮಾಡೋದು ಅಂತಂದ್ರೆ ಈಗ ಹೆಂಗ್ ಹಿಡಿತೀರಾ ಎಲ್ಲ ಹಳ್ಳಿಗಳಿಗೂ ಹೋಗಿ ಎಲ್ಲಿ ಕೂತ್ಕೊಂಡು ಅಥವಾ ಗ್ರಾಮ ಪಂಚಾಯತಿ ಸದಸ್ಯರ ಕೂತ್ಕೊಂಡು ಯಾವುದು ಎಲ್ಲಿ ಹಿಂದುಳಿದಿದೆ ಅಂತ ನೋಡಬೇಕಾಗತ್ತೆ ಸೊ ಅದರಿಂದ ಅದಕ್ಕಿಂತ ಹೆಚ್ಚಾಗಿ ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳೋಣ ಟೆಕ್ನಾಲಜಿ ಇರೋದೇನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಂದರೆ ಫಾರ್ ಎಕ್ಸಾಂಪಲ್ ಬಾಹ್ಯಾಕಾಶ ಅಪ್ಲಿಕೇಶನ್ಸ್ ಬಳಕೆ ಮಾಡಿಕೊಂಡು ರಿಮೋಟ್ ಸೆನ್ಸಿಂಗ್ನ ಯೂಸ್ ಮಾಡಿಕೊಂಡು ಸೊ ಎಲ್ಲಿ ತಂತ್ರಜ್ಞಾನ ಬೇಕು ಎಲ್ಲಿ ಉತ್ಪಾದಕತೆ ಕಮ್ಮಿ ಇದೆ ಅದನ್ನ ಉತ್ಪಾದಕ ಹೆಚ್ಚಿಸಲು ಕೃಷಿ ಆಗಿರ್ಬೋದು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಬಡತನ ನಿರ್ಮಾಣ ಮಾಡಬೇಕು ಅವ್ರಿಗೆ ಬಡತನ ನಿರ್ಮಾಣ ಮಾಡಬೇಕಂತಂದರೆ ಅವ್ರಿಗೆ ಈ ಕೃಷಿಗಳು ಉತ್ಪಾದನೆ ಆಗಬೇಕು ಕೃಷಿಯೇ ಥರ ಒಂದು ಇದನ್ನ ಉತ್ಪಾದನೆ ಆಗಬೇಕು ಸೊ ಅದನ್ನ ಯು ಕೊಡೋಕ್ಕೆ ಕೊಡೋಕೆ ಈ ಟೆಕ್ನಾಲಜಿನ ಕೂಡ ಯೂಸ್ ಮಾಡ್ಕೊಳ್ಳೋದು ಮತ್ತೆ ರಾಜ್ಯ ಮಟ್ಟದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಅಂದ್ರೆ ಮುಖ್ಯ ಅಂದ್ರೆ ನಮ್ಮ ಏನು ಮುಖ್ಯ ಕಾರ್ಯದರ್ಶಿಗಳು ಏನು ನಮ್ಮ ಇದರಲ್ಲಿ ಇರ್ತಾರೆ ಅಲ್ಲಿ ನಮ್ಮ ವಿಧಾನಸೌಧದಲ್ಲಿ ಕೂತಿರ್ತಾರೆ ಅಂದ್ರೆ ವಿಧಾನಸೌಧ ಅನ್ ಸೆನ್ಸ್ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಜೊತೆಗೆ ಇರ್ತಾರೆ ಮುಖ್ಯ ಕಾರ್ಯದರ್ಶಿಗಳು ಸೊ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡ್ಕೊಂಡು ಒಂದು ಇಲಾಖೆ ಮಾಡ್ಕೊಂಡು ತಜ್ಞರ ಸಮಿತಿಗಳನ್ನ ಮಾಡಿ ಕನಿಷ್ಠ ಇಬ್ಬರು ನಾಗರಿಕ ಸಮಾಜದ ಪ್ರತಿಗಳನ್ನ ಅದನ್ನ ನೇಮಿಸ್ಕೋಬೇಕಾಗತ್ತೆ ಸೊ ಅವ್ರು ಏನು ಮಾಡ್ತಾರೆ ಇದ್ರ ಬಗ್ಗೆ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಏನೇನು ಪ್ಲಾನಿಂಗ್ ಬೇಕು ಅದನ್ನ ಮಾಡಿಕೊಡ್ತಾರೆ ನೋಡಿ ಈ ಒಂದು ಅನುಷ್ಠಾನ ತರಕ್ಕೆ ಏನು ಎಸ್ ಎ ಸಂಸದ್ ಎಸ್ ಎ ಜಿ ವೈ ಸಂಸದ್ ಕೃಷಿ ಗ್ರಾಮ ಯೋಜನಾ ಅಲ್ವಾ ಏನಿದ ಯೋಜನೆ ಸಂಸದ್ ಆದರ್ಶ ಸಾರಿ ಆದರ್ಶ ಗ್ರಾಮ ಯೋಜನಾ ಸೊ ಈ ಅನುಷ್ಠಾನಕ್ಕೆ ಜಿಲ್ಲಾಧಿಕಾರಿಗಳು ನೋಡಲ್ ಆಫೀಸರ್ ಆಗಿರ್ತಾರೆ ಸೊ ಇವರು ಅದು ನೋಡಲ್ ಆಫೀಸರ್ ಅಂದರೆ ಈಸ್ ದ ಇನ್ಚಾರ್ಜ್ ಅವ್ರ ಅಡೀಲಿ ಇದನ್ನ ಕೆಲಸ ನಡೀತಕ್ಕಂಥದ್ದು ಸೊ ಅದರಿಂದ ಇದು ಕ್ಷೇತ್ರ ಯಾರು ನೋಡ್ಕೋತಾರೆ ರಾಜ್ಯ ಮಟ್ಟದಲ್ಲಿ ಯಾರು ನೋಡ್ಕೋತಾರೆ ಅಂತ ನಾವು ನೋಡಿದ್ವಿ ಮುಖ್ಯ ಕಾರ್ಯದರ್ಶಿಗಳ ಒಂದು ಸಬಳಿ ಸಮಿತಿ ರಚನೆ ಮಾಡಿ ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಮಾಡೋದು ಜಿಲ್ಲಾಧಿಕಾರಿಗಳು ನೋಡಲು ಆಗಿರ್ತಾರೆ ಇವರು ಮಾಸಿಕ ಪರಿಶೀಲನೆ ಅಂದ್ರೆ ಇಲ್ಲಿ ನೋಡಿ ಈ ಲೈನ್ ಸಭೆಗಳು ನಡೆಸ್ತಾರೆ ಮಾಸಿಕವಾಗಿ ಗ್ರಾಮ ಪಂಚಾಯತಿ ಅವ್ರ ಜೊತೆ ಬೇರೆ ಬೇರೆ ಆ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಏನೇನು ಬೇಕು ಅಂತ ಹೇಳಿ ಸಭೆಗಳು ನಡೆಸ್ತಾರೆ ಸಂಸತ್ತಿನ ಸದಸ್ಯರು ಕೂಡ ಅಲ್ಲಿ ಅಧ್ಯಕ್ಷತೆ ವಹಿಸಿರ್ತಾರೆ ಅದಕ್ಕೆ ಎಂ ಪಿಲ್ ಮತ್ತೆ ಸಂಸದರ ಕ್ಷೇತ್ರದ ನಿಧಿಯಿಂದ ದುಡ್ಡು ಸಿಗುತ್ತೆ ಸೊ ಇದೆಲ್ಲ ಇದರಿಂದ ನಾವು ಈ ಈ ಒಂದು ಬೇಸಿಸ್ ಮೇಲೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಸೊ ಇದರಿಂದ ಭರತನ ನಿರ್ಮೂಲನೆ ಮಾಡೋಕೆ ಏನೇನು ಬೇಕೋ ಅದನ್ನು ಕೈಗೊಳ್ತಕ್ಕಂಥದ್ದು ಸೊ ನಾವು ನೆಕ್ಸ್ಟ್ ಕಿಶನ್ ನೋಡಿದ್ರೆ ಮಹಿಳಾ ಕಿಸಾನ್ ಸಶಕ್ತಕರ ಪರಿಯೋಜನೆ ಅಂತ ಕರಿತೀವಿ ಮಹಿಳಾ ಕಿಸನ್ ಸಶಕ್ತಕರ ಪರಿಯೋಜನೆ ಅಂತಂದ್ರೇನು ಇದು ಹೆಸ್ರೇ ಹೇಳತ್ ನೋಡಿ ಮಹಿಳಾ ಕಿಸಾನ್ ಅಂದ್ರೆ ಏನು ಮಹಿಳೆಯನ್ನ ಸಶಸ್ತ್ರಗೊಳ್ಸೋದು ಅಂದ್ರೆ ಅವಳು ಕೂಡ ಒಬ್ಬ ಕಿಸಾನ್ ರೈತ ಅಂತ ಅವಳಿಗೂ ಕೂಡ ಒಂದು ಮಾಡಿ ಡಿಕ್ಲೇರ್ ಮಾಡೋದು ಅಂದ್ರೆ ರೈತ ಡಿಕ್ಲೇರ್ ಮಾಡ್ಬಿಟ್ರಾಗ್ಲಿಲ್ಲ ಆ ರೈತತನ ಬರ್ಬೇಕಂದ್ರೆ ಮಹಿಳೆಯರಿಗೆ ಅವರು ಏನು ಕಮ್ಮಿ ಹಿಡುವಳಿ ಇರುತ್ತಲ್ಲ ಸೊ ಅವ್ರು ಹೆಂಗೆ ಡೆವಲಪ್ ಮಾಡಬೇಕು ಹೆಂಗೆ ಸೀಸನಲ್ ಕ್ರಾಪ್ ಬೆಳಿಬೇಕು ನಮ್ಮ ಹವಾಮಾನದ ಒಂದು ವಿಪರೀತಕ್ಕೆ ತಕ್ಕಂತೆ ಯಾವ ಬೆಳೆ ಬೆಳೆದ್ರೆ ಸರಿ ಹೋಗುತ್ತೆ ಅನ್ನೋದು ತಿಳ್ಕೊಳ್ಳೋದಾಗ್ಲಿ ಅದನ್ನ ಮೌಲ್ಯಗಳನ್ನ ಉತ್ಪನ್ನಗಳನ್ನ ಜಾಸ್ತಿ ಮಾಡೋದಾಗ್ಲಿ ಸೊ ಇದೆಲ್ಲ ಏನಾಗುತ್ತೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದು ಸೊ ಸಬಲೀಕರಣ ಅಂದ ತಕ್ಷಣ ನಾವು ಇಲ್ಲಿ ಎಂಪವರ್ಮೆಂಟ್ ಅಂತಲ್ಲ ಇಲ್ಲಿ ಅವರನ್ನ ರೈತರಾಗಿ ಕನ್ವರ್ಟ್ ಮಾಡೋಕ್ಕೆ ಇದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ಅದ್ರ ಬಗ್ಗೆ ನೋಡಿ ನೋಡಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ರೈತರಿಗಾಗಿ ರಾಷ್ಟ್ರೀಯ ನೀತಿ ಅಂದರೆ ಎನ್ ಪಿ ಎಫ್ ಅಂತ ಕರಿತಿದೆ ನ್ಯಾಷನಲ್ ಪಾಲಿಸಿ ಫಾರ್ ಫಾರ್ಮರ್ ಅಡಿಯಲ್ಲಿ ಎರಡು ಸಾವಿರದ ಏಳರ ನಿಬಂಧನೆ ಅನು ಅನುಗುಣವಾಗಿ ಮಹಿಳಾ ಮಹಿಳಾ ರೈತರಿಗೋಸ್ಕರ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಹಿಳಾ ಕಿಸಾನ್ ಸಶಕ್ತೀಕರಣ ಪ್ರಯೋಜನ ಅಂತಕ್ಕಂಥದ್ದು ಅರವತ್ತು ಪರ್ಸೆಂಟು ಇದು ಏನಾಗುತ್ತೆ ಧನ ಸಹಾಯ ಸಿಗುತ್ತೆ ಭಾರತ ಸರ್ಕಾರದಿಂದ ಆದರೆ ಈಶಾನ್ಯ ರಾಜ್ಯಗಳಿಗೆ ತೊಂಬತ್ತು ಪರ್ಸೆಂಟ್ ಸಿಗುತ್ತೆ ಇನ್ನು ಹತ್ತು ಪರ್ಸೆಂಟ್ ಅವ್ರು ಕೊಡಬೇಕು ಬೇರೆ ರಾಜ್ಯಗಳು ನಲವತ್ತು ಪರ್ಸೆಂಟ್ ಹಾಕಬೇಕಾಗುತ್ತೆ ಈ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಇದು ದೀನ್ ದಯಾಳ ಯೋಜನೆ ಅಂತ ನಿಮ್ಗೆ ಗೊತ್ತಿದೆ ಅಂತ್ಯೋದಯ ಯೋಜನೆ ಅನ್ನ ಡೆ ಎನ್ ಆರ್ ಎಲ್ ಎಮ್ ಅಂತ ಕಳ್ತಾರೆ ನ್ಯಾಷನಲ್ ರೂರಲ್ ಲೈವ್ಲಿವುಡ್ ಮಿಷನ್ ಅಂತ ಕರಿತೀವಿ ಡಿ ಎ ವೈ ಅಂದರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಆರ್ ಅಂದ್ರೆ ರೂರಲ್ ರೈವ್ಯೂ ವುಡ್ ಮಿಷನ್ ನ ಒಂದು ಉಪ ಘಟಕ ಯಾವುದು ಮ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಮಹಿಳಾ ಕಿಸಾನ್ ಸಶಕ್ತಕರಣ ಯೋಜನೆ ಇದು ಕೃಷಿಯಲ್ಲಿ ಮಹಿಳೆಯರ ಪ್ರಸ್ತುತ ಸ್ಥಿತಿಯನ್ನು ಸುಧಾರಿಸ್ಲಿಕ್ಕೆ ಅವ್ರನ್ನ ಸಶಕ್ತಗೊಳಿಸಲಿಕ್ಕೆ ಇರತಕ್ಕಂಥದ್ದು ಯೋಜನೆ ಇಲ್ಲಿ ನೋಡಿ ಈ ಒಂದು ಯೋಜನೆ ಎಂ ಕೆ ಎಸ್ ಪಿ ಯೋಜನೆಯಲ್ಲಿ ಮಹಿಳೆಯ ಗುರುತನ್ನು ಕಿಸಾನ್ ಅಂತ ಗುರುತಿಸಲಾಗುತ್ತೆ ಕೃಷಿ ಪರಿಸರವಾಗಿ ಸುಸ್ಥಿರ ಅಭ್ಯಾಸಗಳ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಅಂದರೆ ಸುಸ್ಥಿರ ಬೆಳವಣಿಗೆ ಆಗಬೇಕು ಮಹಿಳೆಯರ ಸಾಮರ್ಥ್ಯ ಒಂದು ಕೃಷಿ ಈಗ ಫಾರ್ ಎಕ್ಸಾಂಪಲ್ ನಾನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಕೊಡೋದಾದರೆ ಉದ್ದೇಶ ಮತ್ತು ಮಾತು ನೋಡಿ ಆ ಉದ್ದೇಶ ಮಹತ್ವ ಏನು ಅಂತಂದರೆ ಈ ಒಂದು ಯೋಜನೆ ಹೇಳಿ ಎಂ ಕೆ ಎಸ್ ಪಿ ಅಂತ ಕರಿತೀವಿ ಶಾರ್ಟ್ ಫಾರ್ಮ್ ಆಗಿ ಮಹಿಳಾ ಕೃಷಿ ಸಶಸ್ತ್ರಕರಣ ಪರಿಯೋಜನಾ ಅಂತ ಇಲ್ಲಿ ಸಣ್ಣ ಹಿಡುವಳಿದಾರರು ಸಣ್ಣ ಅಂದರೆ ಸಣ್ಣ ಹಿಡುವಳಿ ಕಮ್ಮಿ ಎರಡು ಹೆಕ್ಟರ್ಗಿಂತ ಕಮ್ಮಿ ಇರೋನ್ನ ಸಣ್ಣ ಸಣ್ಣ ಹಿಡುವಳಿದಾರೆಗಳಿರ್ತಲ್ಲ ಅವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಏನು ಅಂದ್ರೆ ಸುಸ್ಥಿರ ಹವಾಮಾನಕ್ಕೆ ತಕ್ಕಂತೆ ಸುಸ್ಥಿರ ಬೆಳವಣಿಗೆ ಹವಾಮಾನದ ತಕ್ಕಂತೆ ಈಗ ಈ ಒಂದು ಹವಾಮಾನ ಈಗ ಡ್ರೈ ಸೀಸನ್ ಏನು ಬೆಳೆ ಬೆಳೀಬೇಕು ಈಗ ವೆಟ್ ಸೀಸನ್ ಮ ರೈನಿ ಸೀಸನ್ ಈಗ ಏನು ಬೆಳೆ ಬೆಳಿಬೇಕು ಹೇಳಿ ಮತ್ತೆ ಈ ಪರಿಸರದ ಆ ಒಂದು ಪರಿಸರದ ತಕ್ಕಂತೆ ವೈಜ್ಞಾನಿಕವಾಗಿ ಕೃಷಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಅಂದರೆ ಅಂತಿಮವಾಗಿ ನುರಿತ ಸಮುದಾಯ ವೃತ್ತಿಪರ ಗುಂಪನ್ನು ಸೃಷ್ಟಿಸಲು ಕೇಂದ್ರೀಕರಿಸುತ್ತದೆ ಅಂದರೆ ಈ ರೀತಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ವೃತ್ತಿಪರರಾಗಿ ಅವರು ರೈತರು ಮತ್ತು ಟೆಕ್ನಿಕಲ್ ಆಗಿ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಬೆಳೆಯತಕ್ಕಂಥದ್ದನ್ನ ಅಭಿವೃದ್ಧಿ ಪಡಿಸಕ್ಕೋಸ್ಕರ ಸೊ ಈ ಒಂದು ಇದರಲ್ಲಿ ಏನಾಗುತ್ತೆ ಅಂದ್ರೆ ಸಮುದಾಯ ನಿರ್ವಹಣಾ ಸುಸ್ಥಿರ ಕೃಷಿ ಕೀಟನಾಶಕ ರಹಿತ ನಿರ್ವಹಣೆ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಅಂತಕ್ಕಂಥ ಏನು ಪ್ರಚಾರಗಳು ತಗೊಂಡು ಸಮುದಾಯ ನಿರ್ವಹಣಾ ಸುಸ್ಥಿರ ಕೃಷಿ ಅಂದ್ರೆ ಏನು ಕಮ್ಯುನಿಟಿ ಮ್ಯಾನೇಜ್ಮೆಂಟ್ ಸಸ್ಟೇನಬಲ್ ಅಗ್ರಿಕಲ್ಚರ್ ಸಿ ಎಂ ಎಸ್ ಎ ಅಂತ ಕರಿತೀವಿ ಅಂದ್ರೆ ಆ ಒಂದು ಕಮ್ಯುನಿಟಿ ಮಹಿಳಾ ಇರೋ ಒಂದು ಕಮ್ಯುನಿಟಿನ ಅಂದ್ರೆ ಸಮುದಾಯನ ಒಂದು ಗುಂಪು ರೀತಿ ಮಾಡಿ ಸುಸ್ಥಿರ ಬೆಳವಣಿಗೆ ಪ್ರೋತ್ಸಾಹ ಮಾಡಕ್ಕಂಥ ಒಂದು ಸ್ಕೀಮ್ ತರ ಮತ್ತೆ ಕೀಟನಾಶಕ ರಹಿತ ನಿರ್ವಹಣೆ ಅಂದ್ರೆ ಇಲ್ಲಿ ಕೀಟನಾಶಕ ಯೂಸ್ ಮಾಡದೇ ನಾನ್ ಯೂಸ್ ಮಾಡ್ದೆ ಮಾಡ್ತಕ್ಕಂಥದ್ದು ಮತ್ತೆ ಝೆಡ್ ಬಿ ಎನ್ ಎಫ್ ಅಂದ್ರೆ ಶೂನ್ಯ ಬಡ್ಜೆಟ್ ಅಂದ್ರೆ ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ನೈಸರ್ಗಿಕ ಕೃಷಿ ಝೀರೋ ಬಜೆಟ್ ಅಂದ್ರೆ ಏನು ದುಡ್ಡು ಇನ್ವೆಸ್ಟ್ ಮಾಡ್ದೇ ಹಟ್ಟಿ ಗೊಬ್ಬರ ಮತ್ತೆ ಗಂಜಲಗಳನ್ನ ಯೂಸ್ ಮಾಡಿಕೊಂಡು ಮತ್ತೆ ಬೀಜಗಳು ಯಾವುದೇ ಸೀಡ್ಸ್ ಅಂದರೆ ಹೈಬ್ರಿಡ್ ಬೀಜಗಳಲ್ದೇನೆ ಏನೇ ಖರ್ಚು ಇಲ್ಲದೆ ಬೀಳ್ತಕ್ಕಂಥದ್ದು ಸೊ ಇದ್ರ ಜೊತೆಗೆ ಇದನ್ನು ಯೂಸ್ ಮಾಡಿಕೊಂಡು ಈ ಕೃಷಿನ ಅಭಿವೃದ್ಧಿ ಪಡಿಸೋದು ಮಹಿಳೆಯರ ಕೃಷಿನ ಜೊತೆಗೆ ಇಲ್ಲಿ ಏನಿರುತ್ತೆ ಅಂದರೆ ಮನೆ ಬಾಗಿಲಿಗೆ ಪರಿಸರ ಪ್ರಾಣಿ ಸಂರಕ್ಷಣಾ ಸೇವೆಗಳಿಗೆ ಅಂದರೆ ಪಶು ಸಖಿ ಅಂತ ಒಂದು ಮಾದರಿ ಅಂದರೆ ಪಶು ಸಖಿ ಅಂತಕ್ಕಂಥ ಸ್ಕೀಮ್ ಮಾಡಿ ಏನು ಮಾಡ್ತಾರೆ ಅಂದರೆ ಮನೆ ಬಾಗಿಲಿಗೆ ಆ ಪ್ರಾಣಿಗಳನ್ನ ಹೆಂಗ್ ಸಂರಕ್ಷಣೆ ಮಾಡೋದು ಅಂದ್ರೆ ಈಗ ಹೈನುಗಾರಿಕೆ ಮಾಡ್ತದೆ ಸೊ ಅದನ್ನ ಹೆಂಗ್ ಸಂರಕ್ಷಣೆ ಮಾಡೋದು ಸೊ ಈ ಒಂದು ಇದನ್ನ ಅವ್ರಿಗೆ ಕೊಡ್ತಕ್ಕಂಥದ್ದು ಫೆಸಿಲಿಟಿ ಕೊಡ್ತಕ್ಕಂಥದ್ದು ಸೌಲಭ್ಯ ಕೊಡ್ತಕ್ಕಂಥದ್ದು ಸೊ ಇದ್ರ ಮುಖಾಂತರ ಸಣ್ಣ ಹೀರುದರ ಕೃಷಿಯನ್ನು ಬಲಪಡಿಸೋದು ಮತ್ತೆ ಈ ಮಹಿಳೆಯರ ಒಂದು ಕೃಷಿಯನ್ನ ಮಹಿಳೆಯರ ಒಂದು ಸುಸ್ಥಿರ ಬೆಳವಣಿಗೆಗೋಸ್ಕರ ಕೂಡ ಈ ಒಂದು ಪ್ರೋಗ್ರಾಂ ಹೆಲ್ಪ್ ಆಗುತ್ತೆ ಜೊತೆಗೆ ಮರದೇತರ ಅರಣ್ಯ ಉತ್ಪಾದಗಳ ಪುನರುತ್ಪಾದನೆಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಮರದೇತರ ಅಂದ್ರೆ ಏನೋ ನಾನ್ ಟಿಂಬರ್ ಪ್ರಾಡಕ್ಟ್ಸ್ ಅಂದ್ರೆ ಅರಣ್ಯಗಳಲ್ಲಿ ನಾನ್ ಟಿಂಬರ್ ಪ್ರಾಡಕ್ಟ್ಸ್ ಅಂದ್ರೆ ಏನು ನಿಮಗೆ ಬೀಸ್ ಫಾರ್ಮಿಂಗ್ ಇರ್ಬೋದು ಅಂದ್ರೆ ಜೇನು ಕೃಷಿ ಅಂತ ಕರಿಬೋದು ಸೊ ಜೇನ ಸಾಗಾಣಿಕೆ ಮಾಡ್ತಕ್ಕಂಥದ್ದಾಗಿರ್ಬೋದು ಸೊ ಜೇನ್ ಬಿಟ್ರೆ ಬೇರೆ ಬೇರೆ ಇದೇ ರೀತಿ ಸಾಗಾಣಿಕೆ ಮಾಡ್ತಕ್ಕಂಥದ್ದು ಅಂದ್ರೆ ಮರನ ಕಟ್ ಮಾಡದೆ ಬೇರೆ ಕೃಷಿಗಳನ್ನು ನಾವು ಮಾಡ್ತಕ್ಕಂಥದನ್ನ ಕೂಡ ಇದರಲ್ಲಿ ಉತ್ತೇಜಿಸೋದು ಇದರಿಂದ ಏನಾಗುತ್ತೆ ನಮ್ಮ ಮಹಿಳೆಯರ ಒಂದು ಎಂಪವರ್ಮೆಂಟ್ ಆಗುತ್ತೆ ಸೊ ಇದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ನೆಕ್ಸ್ಟ್ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ನಾನು ಇದನ್ನ ಸ್ಟಾರ್ಟಿಂಗು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಗ್ರಾಮ್ ಸಡಕ್ ಯೋಜನೆ ಕಂಟೆಕ್ಸ್ಟ್ ಏನು ಅಂದ್ರೆ ಅದ್ರ ಮೂರನೇ ಹಂತ ಪ್ರಾರಂಭ ಮಾಡಿದ್ದಾರೆ ಮೂರನೇ ಹಂತ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಅಡಿಯಲ್ಲಿ ಏನೇನು ಮೂರನೇ ಹಂತದ ಅಡಿಯಲ್ಲಿ ಏನೇನು ವೈಶಿಷ್ಟ್ಯಗಳಿವೆ ಯಾವಾಗ ಬಂತು ಅಂತಕ್ಕಂಥ ಮಾಡಿದಾರಲ್ಲ ಇಲ್ಲಿ ನೋಡಿ ಇದು ಹಿನ್ನೆಲೆ ಹೋಗೋಕ್ಕಿಂತ ಮುಂಚೆ ಈ ಬೇಕಾದ್ರೆ ಹಿನ್ನೆಲೆ ನೋಡ್ಬೋಣ ಇನ್ಕ್ಲೂಡ್ ಆಗುತ್ತೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಫೇಸ್ ಒನ್ ಫೇಸ್ ಟು ನೋಡಿ ಇದು ಹಿನ್ನೆಲೆ ಏನು ಅಂದರೆ ಪ್ರಾರಂಭ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ವರೆಗೆ ಒಟ್ಟು ಐದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತು ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಇದ್ರೂ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ವರೆಗೆ ಇದರಲ್ಲಿ ಫೇಸ್ ಒನ್ ಫೇಸ್ ಟು ಮತ್ತೆ ಆರ್ ಸಿ ಪಿ ಎಲ್ ಡಬ್ಲ್ಯೂ ಇ ಅಂತ ಕರಿತೇವೆ ಅಂದ್ರೆ ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಫಾರ್ ಲೆಫ್ಟ್ ವಿಂಗ್ ಎಕ್ಸ್ಟ್ರಿಮಿಟೀಸ್ ಏರಿಯಾ ಕನ್ನಡದಲ್ಲಿ ಎಡಪಂಥೀಯ ಉಗ್ರಗಾಮಿ ಪ್ರದೇಶಕ್ಕಾಗಿ ರಸ್ತೆ ಸಂಪರ್ಕ ಯೋಜನೆ ಇಲ್ಲಿದೆ ನೋಡಿ ಈ ಯೋಜನೆ ಅಡಿಯ ಎಲ್ಲ ಈ ಮೂರು ಯೋಜನೆ ಅಡಿ ಐದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತು ಕಿಲೋಮೀಟರ್ ಉದ್ಯಾನ ನಿರ್ಮಿಸಬೇಕು ಎಲ್ಲಿ ಗ್ರಾಮಗಳಲ್ಲಿ ಸೊ ಈ ಫೇಸ್ ಒನ್ ಬಗ್ಗೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಇದು ಏನು ಹೇಳುತ್ತೆ ಫೇಸ್ ಒನ್ ಅಂದ್ರೆ ಐನೂರು ಪ್ಲಸ್ ಮತ್ತು ಈಶಾನ್ಯ ಬೆಟ್ಟ ಬುಡಕಟ್ಟು ಜನ ಮತ್ತು ಮರುಬೊಬ್ರು ಇನ್ನೂರ ಐವತ್ತು ಪ್ಲಸ್ ಗಾತ್ರದ ಜನಸಂಖ್ಯೆ ಇರತಕ್ಕಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಸಂಪರ್ಕ ಇರೋಲ್ವಲ್ಲ ಅಲ್ಲಿಗೆ ವಾಸ್ತಸ್ಥಾನಕ್ಕೆ ಸಂಪರ್ಕ ಕಲ್ಪಿಸಿಕೊಡತಕ್ಕಂಥದ್ದು ಈ ಒಂದು ಹವಾಮಾನ ರಸ್ತೆ ಅಂದ್ರೆ ಆಲ್ ವೆದರ್ ಸಿಸ್ಟಮ್ ಇರತಕ್ಕಂಥ ಹವಾಮಾನ ರಸ್ತೆ ಅಂತಂದ್ರೆ ಎಲ್ಲಾ ರೀತಿಯ ಹವಾಮಾನ ಸಂಪರ್ಕ ಎಲ್ಲ ವೆದರ್ಗೂ ಸೂಟಬಲ್ ಆಗಂಥ ರಸ್ತೆಯನ್ನು ಸಂಪರ್ಕ ಕಲ್ ಈ ಒಂದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಉದ್ದೇಶ ಇದು ಈ ಡಿಸೆಂಬರ್ ಎರಡ್ ಸಾವಿರದ ಪ್ರಾರಂಭ ಆಗಿರತಕ್ಕಂಥದ್ದು ನೆನಪಿರಲಿ ಡಿಸೆಂಬರ್ ಎರಡ್ ಸಾವಿರದಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು ಈ ಪ್ರದೇಶದಲ್ಲಿ ಒಟ್ಟಾರೆ ಸಾಮಾಜಿಕ ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸೋದು ಈ ಪ್ರದೇಶದ ಒಂದು ಉದ್ದೇಶ ಇಲ್ಲಿ ಈಗ ನಾನು ಏನು ಹೇಳಿದ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಬಗ್ಗೆ ನಾವು ತಿಳ್ಕೊಂಡ್ವಿ ಅದೇ ರೀತಿ ಈ ಇನ್ನೊಂದು ಯೋಜನೆ ಬಗ್ಗೆ ಮಾತಾಡ್ತೀವಿ ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಫಾರ್ ಲೆಫ್ಟ್ ವಿಂಗ್ ಎಕ್ಸ್ಟ್ರಿಮಿಟೀಸ್ ಅಂತ ಎಡಪಂಥೀಯ ಉಗ್ರಗಾಮಿ ಪ್ರದೇಶಕ್ಕಾಗಿ ರಸ್ತೆ ಸಂಪರ್ಕ ಯೋಜನೆ ಎಡಪಂಥೀಯ ಉಗ್ರಗಾಮಿ ಅಂದ್ರೆ ಉಗ್ರಗಾಮಿಗಳು ನಮಗೆ ನಾರ್ತ್ ಈಸ್ಟ್ ಡೇ ಸಿಗ್ತಾರೆ ಸೊ ಅಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಉಗ್ರಗಾಮಿಗಳು ಇರೋ ಒಂದು ಪ್ರದೇಶದಲ್ಲಿ ಡೆವಲಪ್ಮೆಂಟೇ ಕೂಡ ಆಗಿರಲ್ಲ ಅಲ್ಲಿ ಕಂಪ್ನೀಸ್ ಗಳು ಹೋಗೋಲ್ಲ ರಸ್ತೆಗಳು ನಿರ್ಮಾಣ ಆಗಿರಲ್ಲ ಸೊ ಆ ಪ್ರದೇಶಗಳನ್ನು ಕೂಡ ಸರ ಸುರಕ್ಷತೆ ಮತ್ತು ಸಂಭಾವನೆಯ ನಿರ್ಣಾಯಕವಾಗಿರುವ ನಲವತ್ನಾಲ್ಕು ಜಿಲ್ಲೆ ಅಂದ್ರೆ ಈ ಒಂದು ಸ್ಕೀಮ್ ಅಡಿ ನಲ್ವತ್ನಾಲ್ಕು ಜಿಲ್ಲೆಗಳಲ್ಲಿ ಅಲ್ಲಿ ಮೂವತ್ತೆಂಟು ಜಿಲ್ಲೆ ಏನಾಗಿರುತ್ತೆ ಅಂತಂದ್ರೆ ಈ ಒಂದು ಎಕ್ಸ್ಟ್ರಿಮಿಟಿಸ್ ಎಡಪಂಥಿ ಉಗ್ರಗಾಮಿಗಳು ಒಳಗೊಂಡಂತಹ ಜಿಲ್ಲೆ ಆಗಿರುತ್ತೆ ಇನ್ನೊಂಬತ್ತು ಅದರ ಅಕ್ಕಪಕ್ಕದ ಜಿಲ್ಲೆಗಳಾಗಿರುತ್ತೆ ಟೋಟಲ್ ನಲವತ್ನಾಲ್ಕು ಜಿಲ್ಲೆಗಳನ್ನ ತಗೊಂಡು ಅದನ್ನ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ಬೇರೆ ಬೇರೆ ಒಂದು ರಸ್ತೆ ಸಂಪರ್ಕ ಹವಾಮಾನ ಎಲ್ಲಾ ರೀತಿಯ ಹವಾಮಾನವನ್ನು ಹೊಂದ್ ಹೊಂದಿಕೊಳ್ಳುವಂತ ರಸ್ತೆ ಸಂಪರ್ಕ ಆಗಿರಬಹುದು ಸೊ ಈ ಇದನ್ನು ಒದಗಿಸ್ಕೊಡ್ತಕ್ಕಂಥದ್ದು ಇದು ಪ್ರತ್ಯೇಕವಾಗಿ ಅಂದರೆ ಪ್ಯಾರಲಲ್ಲಿ ಅಂದರೆ ಈ ಒಂದು ಸ್ಕೀಮ್ ಆಯ್ತಲ್ಲ ಇದು ಪ್ರತ್ಯೇಕವಾಗಿ ಈ ಸ್ಕೀಮ್ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತು ಹದಿನಾರಲ್ಲಿ ಪ್ರಾರಂಭಿಸಲಾಯಿತು ಈ ಅಡಿ ಐದು ಸಾವಿರದ ಆರುನೂರ ಅರವತ್ತಾರು ಕಿಲೋಮೀಟರ್ ರಸ್ತೆಯನ್ನು ಮಂಜೂರು ಕೂಡ ಮಾಡಿದ್ದಾರೆ ಸೊ ಅಂದರೆ ಈ ಒಂದಷ್ಟು ಇದನ್ನ ಡೆವಲಪ್ ಮಾಡಬೇಕು ನಲ್ವತ್ನಾಲ್ಕು ಅಂತ ಮಂಜೂರು ಕೂಡ ಮಾಡಿದ್ದಾರೆ ಸೊ ನಾವು ಈ ಸ್ಕೀಮ್ಸ್ ಪಿ ಎಮ್ ಜಿ ವೈ ಫೇಸ್ ಒನ್ ನೋಡಿದ್ವಿ ಮತ್ತು ಇನ್ನೊಂದು ಆರ್ ಸಿ ಪಿ ಎಲ್ ಡಬ್ಲ್ಯೂ ಇ ಬಗ್ಗೆ ನೋಡಿದ್ವಿ ಎಡಪಂಥೀಯ ಉಗ್ರಗಾಮಿ ಪ್ರದೇಶಕ್ಕಾಗಿ ರಸ್ತೆ ಸಂಪರ್ಕ ಯೋಜನೆ ಇದು ನೋಡಿದ್ವಿ ಹಾಗಾದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಫೇಸ್ ತ್ರೀ ಯೋಜನೆ ಏನು ಇವಾಗ ಪ್ರಾರಂಭ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ತಿಳ್ಕೊಂಡ ಸೊ ಈ ಯೋಜನಾಡಿ ಏನಾಗುತ್ತೆ ರಾಜ್ಯದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಉದ್ದಾನ ಇರತಕ್ಕಂಥ ರಸ್ತೆಯನ್ನ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದು ಗ್ರಾಮೀಣ ಕೃಷಿ ಮಾರುಕಟ್ಟೆ ಈ ಒಂದು ರಸ್ತೆ ಇದೆಯಲ್ಲ ಗ್ರಾಮೀಣ ಕೃಷಿ ಮಾರುಕಟ್ಟೆ ಹೈಯರ್ ಸೆಕೆಂಡರಿ ಶಾಲೆ ಆಸ್ಪತ್ರೆಗಳಿಗೆ ವಾಸಸ್ಥಾನದಿಂದ ಸಂಪರ್ಕನ ಕಲ್ಸಿಸ್ತಕ್ಕಂಥ ಮಾರ್ಗಗಳನ್ನ ಮತ್ತೆ ಗ್ರಾಮೀಣ ಗಳ ಬಲವರ್ಧನೆಗಾಗಿ ಈ ಸ್ಕೀಮು ಕೆಲಸ ಮಾಡುತ್ತೆ ಅಂದ್ರೆ ನಿಮಗೆ ಹಾಸ್ಪಿಟಲ್ಸ್ಗಾಗಿರ್ಬೋದು ಗ್ರಾಮೀಣ ಕೃಷಿ ಮಾರಾಟ ಒಂದು ಗ್ರಾಮದಿಂದ ಒಂದು ಆವಾಸ ಸ್ಥಾನದಿಂದ ಸೊ ಅಲ್ಲಿ ತನಕ ರಸ್ತೆಗಳ ಮುಖನ್ನ ಕಲ್ಪಿಸಿಕೊಡೋದು ಈ ಸ್ಕೀಮ್ನ ಉದ್ದೇಶ ಅಂದ್ರೆ ಈ ಫೇಸ್ ತ್ರೀಯ ಉದ್ದೇಶ ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡವನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಲ್ಲಿ ಕೇಂದ್ರ ರಾಜ್ಯಗಳ ಒಂದು ಅಮೌಂಟ್ ಏನ್ ಶೇರ್ ಬೇಸಿಸ್ ಅಂದ್ರೆ ಸಿಕ್ಸ್ಟಿ ಫೋರ್ಸ್ಟಿ ಬೇಸಿಸ್ ಮೇಲೆ ಶೇರ್ ಆಗುತ್ತೆ ಅನುಪಾತದಲ್ಲಿ ಆದರೆ ಬೇರೆ ರಾಜ್ಯಗಳಲ್ಲಿ ನೈಂಟಿ ಇಷ್ಟು ಟೆನ್ ಅಂದರೆ ಈ ಹಿಮ ಈಶಾನ್ಯ ರಾಜ್ಯಗಳು ಮತ್ತೆ ಹಿಮಾಚಲ ಪ್ರದೇಶ ಉತ್ತರಾಖಂಡದಲ್ಲಿ ನೈಂಟಿ ಇಷ್ಟು ಟೆನ್ ಇದ್ರ ಮೇಲೆ ಶೇರ್ ಆಗುತ್ತೆ ದುಡ್ಡು ಇದು ಗ್ರಾಮ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ನಿಮಗೆ ಎಕ್ಸಾಂಪಲ್ ಕೇಳಬಹುದು ಸ್ನೇಹಿತರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ತ್ರೀ ಫೇಸ್ ತ್ರೀ ಅಡಿಯಲ್ಲಿ ಎಷ್ಟು ಕಿಲೋಮೀಟರ್ ಅಂತ ಕೇಳಬಹುದು ಇಲ್ಲ ಅಂತಂದ್ರೆ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಅಡಿಯಲ್ಲಿ ಟೋಟಲ್ ನಾವು ಎಷ್ಟು ಏನ್ ಮಾಡ್ತಾ ಇದೀವಿ ಅಂತದ್ದು ಕೇಳ್ಬೋದು ಯಾವ ಸಚಿವಾಲಯ ಅಡಿಲ್ ಬರ್ತದೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಡಿಲ್ ಬರ್ತಕ್ಕಂಥದ್ದು ಸೊ ಇದು ಮತ್ತೆ ಯಾವಾಗ ಸ್ಟಾರ್ಟ್ ಆಯಿತು ಫೇಸ್ ತ್ರೀ ಯಾವಾಗ ಸ್ಟಾರ್ಟ್ ಆಯ್ತು ಕೇಳ್ಬೋದು ಫೇಸ್ ಒನ್ ಸ್ಟಾರ್ಟ್ ಆಗಿದೆ ಎರಡು ಎರಡ್ ಸಾವಿರದ ಇಸ್ವಿ ಟೂ ತೌಸಂಡ್ ರಲ್ಲಿ ಎರಡ್ ಸಾವಿರದ ಮತ್ತೆ ಎರಡ್ ಸಾವಿರದ ಒಂದನೇ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಫೇಸ್ ತ್ರೀ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಇದನ್ನ ನೀವು ಕೂಡ ತಿಳ್ಕೊಬೇಕಾಗತ್ತೆ ನೆಕ್ಸ್ಟ್ ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಅಂತಕ್ಕಂಥದ್ದು ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ ಈ ಎಷ್ಟೇ ಹೇಳಿ ನೋಡಿ ಸೋಷಿಯಲ್ ಅಸಿಸ್ಟೆಂಟ್ ಅಂದ್ರೆ ಏನು ಅಂದ್ರೆ ಸಾಮಾಜಿಕವಾಗಿ ಹಿಂದುಳಿದಿರ್ತಾರೆ ಸಮಾಜದಲ್ಲಿ ಹಿಂದುಳಿದಿರ್ತಾರೆ ಅಂತಂದರೆ ಅವ್ರಿಗೆ ಒಂದು ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಏನು ಇಂಪ್ಲಿ ಅಂದ್ರೆ ಅವರ ಒಂದು ಮುಂದೆ ಬರಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೈಗೆಟಿಕ್ತಾರಲ್ಲ ಎಂತ ಅವ್ರಿಗೆ ನಿರುದ್ಯೋಗಿಗಳಾಗಿರ್ಬೋದು ವೃದ್ಧಾಪ್ಯ ಅನಾರೋಗ್ಯದಿಂದ ಬಳುತ್ತಾರರು ಅಂಗವೈಕಲ್ಯದಿಂದ ಬಳಲುತ್ತಾರೋ ಅವ್ರಿಗೆ ಆರ್ಥಿಕ ಸಮವಾಗಿ ಮತ್ತೆ ಅವರ ಅಭಿವೃದ್ಧಿಗೋಸ್ಕರ ಏನು ಬೇಕು ಆ ಒಂದು ಇದನ್ನ ಕೊಡಿಸ್ತಕ್ಕೋಸ್ಕರ ಈ ಸ್ಕೀಮ್ ಇರೋದು ಯಾವುದು ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಂ ಇದು ಕೂಡ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಅಡಿಯಲ್ಲಿ ಬರ್ತಕ್ಕಂಥದ್ದು ಇದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ ನಮ್ಮ ಸಂವಿಧಾನನೇ ಕೂಡ ಹೇಳುತ್ತೆ ನಮ್ಮ ಸಂವಿಧಾನ ಹೇಳುತ್ತೆ ನಲವತ್ತೊಂದನೇ ಪರಿಚಯದ ನಲವತ್ತೊಂದನೇ ಪರಿಚಯದಲ್ಲಿ ಹೇಳುತ್ತೆ ಅಂದರೆ ನಮ್ಮದು ಪಾರ್ಟ್ ಫೋರ್ ಅಂದರೆ ಭಾಗ ನಾಲ್ಕರಲ್ಲಿ ನೆನಪಿರಲಿ ಭಾಗ ನಾಲ್ಕು ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಡಿ ಎಸ್ ಪಿ ಎಸ್ ಬಗ್ಗೆ ಮಾತಾಡ ಡೈರೆಕ್ಟ್ ಏನು ಡಿ ಎಸ್ ಪಿ ಎಸ್ ಅಂದ್ರೇನು ಕನ್ನಡದೇ ಅಂತ ಕೇಳ್ತೀವಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ ಡೈರೆಕ್ಟ್ರು ಸ್ಟೇಟ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ಸೊ ಈ ಅಡಿಲಿನ ಏನು ಹೇಳುತ್ತೆ ಅಂತಂದರೆ ಸರ್ಕಾರದ ಜವಾಬ್ದಾರಿ ಅಂದ್ರೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಹೆಂಗೆ ಜನಗಳ ಮುಂದಕ್ಕೆ ತರಬೇಕು ಅನ್ನೋದಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಈ ಒಂದು ಪರಿಚಯದಲ್ಲಿ ಬರ್ತಕ್ಕಂಥದ್ದು ಸೊ ಇದರ ಒಂದು ಅನ್ವಯ ಅರವತ್ತೊಂದನೇ ವಿಧಿಯಲ್ಲಿ ತನ್ನ ನಾಗರಿಕರಿಗೆ ಅಂದ್ರೆ ನಿರುದ್ಯೋಗಿಗಳಿಗೆ ವೃದ್ಧಾಪದವರಿಗೆ ಅನಾರೋಗ್ಯ ಮತ್ತೆ ಅಂಗಕೈ ವೈಕಲ್ದವರಿಗೆ ಆರ್ಥಿಕ ಸಾಮಾನ್ಯ ಮತ್ತೆ ಅವರ ಅಭಿವೃದ್ಧಿಗೆ ಏನೇನು ಬೇಕೋ ಅದನ್ನ ಕೊಡೋದು ಸರ್ ಸರ್ ಸರ್ಕಾರದ ಒಂದು ಏನು ಉದ್ದೇಶ ಅನ್ನೋಕ್ಕಿಂತ ಅದರ ಒಂದು ಕಾರ್ಯ ಅದರ ಒಂದು ಜವಾಬ್ದಾರಿ ಸೊ ಈ ಅಡಿಯಲ್ಲಿ ವೃದ್ಧರು ವಿಧೇಯರು ವಿಕಲಚೇತನರಿಗೆ ಮಾಸಿಕ ಪಿಂಚಣಿ ಕೊಡ್ತಾ ಇದ್ದಾರೆ ಅವ್ರ ಅಭಿವೃದ್ಧಿ ಆಗಬೇಕಲ್ಲ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಏನು ಸೊ ಅವ್ರಿಗೆ ಒಂದು ಎಲ್ಲ ರೀತಿ ರಿಸರ್ವೇಶನ್ ಕೊಡೋದಾಗ್ಲಿ ಮತ್ತೆ ಅವ್ರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅವ್ರಿಗೆ ಈಗ ಅಲ್ಲಿ ತನಕ ಅವ್ರ ರಿಸರ್ವೇಶನ್ ಸಿಕ್ಕಿ ಅವ್ರಿಗೆ ಕೆಲಸ ಸಿಕ್ಕಿ ಅಥವಾ ಅವ್ರನ್ನ ಆಕ್ಸೆಸಬಲ್ ಬೇಕು ಎಲ್ಲೇ ಹೋದರೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ರ್ಯಾಂಪ್ ಇರಬೇಕು ಟಾಯ್ಲೆಟ್ಸ್ ಆಕ್ಸೆಸಬಲ್ ಇರಬೇಕು ಇದಲ್ಲದೆ ಅವರು ಈ ಒಂದು ಅಭಿವೃದ್ಧಿ ತನ್ನ ಹೊರಗಡೆ ಬರಬೇಕೆಲ್ಲ ಮಾಡ್ಬೇಕು ದುಡ್ಡು ಬೇಕಲ್ಲ ಅದಕ್ಕೆ ಒಂದು ಮಾಸಿಕ ಪಿಂಚಣಿ ರೀತಿ ಕೊಡೋದನ್ನ ಈ ರಾಷ್ಟ್ರೀಯ ಸಾಮಾಜಿಕ ಸಹಾಯಕ ಕಾರ್ಯಕ್ರಮ ಮಾಡುತ್ತೆ ಸೊ ಈ ಅಡಿಲಿ ಏನೇನು ಸ್ಕೀಮ್ಗಳಿವೆ ಅಂತಂದರೆ ಇಂದಿರಾಗಾಂಧಿ ರಾಷ್ಟ್ರೀಯ ಉದ್ಯೋಗ ಪಿಂಚಣಿ ಯೋಜನೆ ಇದೆ ಅದನ್ನ ಐ ಜಿ ಎನ್ ಓ ಎಸ್ ಅಂದರೆ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಧವೆ ಪಿಂಚಣಿ ಯೋಜನೆ ಇದೆ ಇಂದಿರಾ ಗಾಂಧಿ ನ್ಯಾಷನಲ್ ವಿಡೋ ಪೆನ್ಷನ್ ಸ್ಕೀಮ್ ಅಂತ ಕರಿತೀವಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಅಂಗವೈಕಲ್ಯ ಪಿಂಚಣಿ ಯೋಜನೆ ಅಂತಿದೆ ಇಂದಿರಾ ಗಾಂಧಿ ನ್ಯಾಷನಲ್ ಡಿಸೆಬಿಲಿಟಿ ಪೆನ್ಷನ್ ಸ್ಕೀಮ್ ಅಂತ ಕರಿತೀವಿ ರಾಷ್ಟ್ರೀಯ ಕುಟುಂಬ ಲಾಭ ಯೋಜನೆ ನ್ಯಾಷನಲ್ ಫ್ಯಾಮಿಲಿ ಒಂದು ಫ್ಯಾಮಿಲಿಯ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಅಂದರೆ ಯೋಜನೆ ಅಂತಂದರೆ ಸ್ಕೀಮ್ ಅಂತ ಅಂದರೆ ರಾಷ್ಟ್ರೀಯ ಸ್ಕೀಮ್ ಕುಟುಂಬ ಲಾಭ ಯೋಜನೆ ನ್ಯಾಷನಲ್ ಫ್ಯಾಮಿಲಿ ಸಾರಿ ಬಿ ಅಂದರೆ ನನಗೆ ಅಂದ್ರೆ ಕ್ಷಮಿಸಿ ನೆಕ್ಸ್ಟ್ ಅನ್ನಪೂರ್ಣ ಅನ್ನಪೂರ್ಣ ಯೋಜನೆ ಅನ್ನಪೂರ್ಣ ಯೋಜನೆಯಲ್ಲಿ ಫ್ರೀ ಆಗಿ ಅಕ್ಕಿ ಕೊಡ್ತಕ್ಕಂಥದ್ದು ಸೊ ಇಲ್ಲಿ ಈ ಯೋಜನೆಗಳು ಏನಾಗುತ್ತೆ ಈ ಒಂದು ರಾಷ್ಟ್ರೀಯ ಸಾಮಾಜಿಕ ಕಾರ್ಯಕ್ರಮದ ಯೋಜನೆ ಅಡಿ ಬರ್ತಕ್ಕಂಥದ್ದು ಸೊ ಈ ಒಂದು ಏ ಯೋಜನೆಗಳ ತರೋ ಮುಖಾಂತರ ಅವರ ಒಂದು ಸಾಮಾಜಿಕ ಮತ್ತು ಆರ್ಥಿಕತೆನ ಅಭಿವೃದ್ಧಿ ಪಡಿಸೋದು ಈ ಒಂದು ಯೋಜನೆಯ ಮುಖ್ಯಾಂಶ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಸಚಿವಾಲಯದ ಅಂಟರ್ ಬರ್ತಕ್ಕಂಥದ್ದು ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಏಪ್ರಿಲ್ ಟು ಮಾರ್ಚ್ ತನಕ ಇರತಕ್ಕಂಥ ಕರೆಂಟ್ ಅಫೇಲ್ ಇರತಕ್ಕಂಥ ಯೋಜನೆಗಳು ಸ್ನೇಹಿತರೆ ಸೊ ಇದ್ರ ಬಗ್ಗೆ ಹೆಂಗೆ ಕ್ವಶನ್ಸ್ ಕೇಳಿದ್ರು ಯಾವುದೇ ರೀತಿ ಕ್ವಶನ್ಸ್ ಬಂದರು ಮತ್ತು ಆನ್ಸರ್ ರೈಟಿಂಗಲ್ಲೂ ಕೂಡ ನೀವು ಬರೆಯೋಕೆ ರೆಡಿ ಆಗಿರ್ತೀರಾ ಅಂತ ನನಗೆ ತಿಳ್ಕೊಂಡಿದ್ದೀನಿ ಸೊ ನಿಮ್ದು ಏನೇ ಡೌಟ್ಸ್ಗಳಿದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ಒಂದು ಸಚಿವಾಲಯ ತಗೊಂಡು ನೆಕ್ಸ್ಟ್ ವಿಡಿಯೋಲಿ ಬರ್ತೀನಿ ಅಲ್ಲಿಕ್ಕಿಂತ ಮುಂಚೆ ನೀವು ಈ ಸಬ್ಸ್ಕ್ರೈಬ್ಬರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪುನಃ ಸಿಗ್ತೀನಿ ಧನ್ಯವಾದಗಳು